ಸುಮಾರು ಜನ ನಟರನ್ನ ನಟಿಯರನ್ನ ಸಂದರ್ಶನ ಮಾಡ್ತಾ ಬಂದಿದ್ದೀನಿ ಆದರೆ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ತಾರಲ್ಲ ಒಬ್ಬ ಕಟ್ಟ ಅಭಿಮಾನಿಯಾಗಿ ಇವತ್ತು ಒಬ್ಬ ಸ್ಟಾರ್ ನಟನ ಇಂಟರ್ವ್ಯೂ ಮಾಡುವಂತ ಸುವರ್ಣ ಅವಕಾಶ ನನಗೆ ಸಿಕ್ಕಿದೆ ದಿಸ್ ಮ್ಯಾನ್ ನೀಡ್ಸ್ ನೋ ಇಂಟ್ರೊಡಕ್ಷನ್ ದ ಮ್ಯಾನ್ ಹೂ ಕ್ರಿಯೇಟೆಡ್ ಅನ್ ಎಕ್ಸ್ಟ್ರಾಡಿನರಿ ರೆವಲ್ಯೂಷನ್ ಇನ್ ಅವರ್ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಪ್ರೆಸೆಂಟಿಂಗ್ ಒನ್ ಅಂಡ್ ಓನ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆನ್ ಕ್ಲಾಸ್ ಸರ್ ನಮಸ್ಕಾರ ನಮಸ್ಕಾರ ಸರ್ ನಾನು ಇವತ್ತು ಸುಮಾರು ಸಂದರ್ಶನಗಳನ್ನು ನಿಮ್ಗೆ ನೋಡಿದ್ದೀನಿ ವೀಕೆಂಡ್ ವಿತ್ ರಮೇಶ್ ಇಂದ ಹಿಡಿದು ಎಲ್ಲಾ ಸಂದರ್ಶನಗಳು ನಿಮ್ಮ ಅಚೀವ್ಮೆಂಟ್ಸ್ಗಳು ನಿಮ್ಮ ಸಾಧನೆಗಳನ್ನ ಇಡೀ ರಾಜ್ಯ ಇಡೀ ದೇಶನೇ ಕೊಂಡಾಡ್ತಾ ಬಂದಿದೆ ನಾನಿವತ್ತು ಒಬ್ಬ ದರ್ಶನ್ ತೂಗುದೀಪ ಶ್ರೀನಿವಾಸ ಮಾತಾಡ್ತೇನೆ ಅನ್ಕೊಂಡಿದ್ದೀನಿ ನಿಮ್ಮ ಪ್ರಕಾರ ದರ್ಶನ್ ಅಂದ್ರೆ ಯಾರು ವಿನಾ ತೂಗುದೀಪ ಹಾಗೇನೆ ತೂಗೀಪ ಶ್ರೀನಿವಾಸ ಅವ್ರಿಗೆ ಎರಡನೇ ಮಂಗನ ಹುಟ್ಟ ಸ್ಟ್ರೈಟ್ ಇಟ್ ಅಂದ್ರೆ ಈ ದರ್ಶನ್ ತೂಗುದೀಪ ಬೇರೆ ಏನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬೇರೆನಾ ಡಿಫ್ರೆನ್ಸ್ ಇದೆ ಏನು ಡಿಫ್ರೆನ್ಸು ಸರ್ ಏನು ಡಿಫ್ರೆನ್ಸ್ ಅಂತಂದರೆ ಈ ಸ್ನೇಹಿತರಿಗೆ ಹಿತೈಷಿಗಳಿಗೆ ಪ್ರೀತ್ಸವ್ರಿಗೆ ನಾನು ದರ್ಶನ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಅವ್ರಗಳಿಗೆಲ್ಲ ನಾನು ಚಾಲೆಂಜಿಂಗ್ ಸ್ಟಾರ್ ಸರ್ ಸ್ವಲ್ಪ ಆಳದಲ್ಲಿ ಹೋದರೆ ಯಾವ ಥರ ಚೇಂಜ್ ಇದೆ ಸರ್ ಆ ಟ್ರೈಟ್ಸ್ ಅಂದರೆ ಇಲ್ಲ ಇಲ್ಲ ಅಂದರೆ ಅದ್ರಲ್ಲಿ ನನ್ನ ಸೆಲೆಬ್ರಿಟಿಗಳು ಸೇರಿಸ್ಬೋದು ಯಾರು ದರ್ಶನ್ ಅನ್ನೋದಕ್ಕೆ ಅಂದರೆ ನನ್ನ ನನ್ನ ಅಕ್ಕ ಅಪಕ್ಕ ನನ್ನ ಹಿತೇಶಿಗಳಂದರೆ ಅವ್ರುಗಳೇ ಸರ್ ಯಾವಾಗ ಅದು ಪ್ರಾಜೆಕ್ಟಿಗೆ ಬರುತ್ತೆ ಚಾಲೆಂಜಿಂಗ್ ಸ್ಟಾರ್ ನಾನು ಸರ್ ಒಬ್ಬ ದರ್ಶನ್ ಅವರಾಗಿ ಮತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಾಗಿ ಇದುವರೆಗೂ ಇರೋಂಥ ಒಂದು ಜೀವನದಲ್ಲಿ ಏನಾದರೂ ಒಂದು ಕೆಲಸ ಅಂದ್ರೆ ಯಾವ್ದಾದ್ರು ಇದೆಯಾ ದರ್ಶನ್ ಆಗಲಿ ಚಾಲೆಂಜಿಂಗ್ ಸ್ಟಾರ್ ಆಗಲಿ ಇವರಿಬ್ರು ಮಾಡದ ಕೆಲಸ ಅಂದ್ರೆ ಯಾರಿಗೂ ಮೋಸ ಮಾಡಿಲ್ಲ ಸರ್ ಆಲ್ವೇಸ್ ನೋನ್ ಫಾರ್ ದಟ್ ಸ್ಟ್ರೈಟ್ ಹಿಟ್ ಹುತ್ರಗಳು ಅಂತಿರುತ್ತಲ್ಲ ಸ್ಟ್ರೇಟ್ ಒಂದೇನಾಗುತ್ತೆ ಇಲ್ಲಿಗೂ ಇಲ್ಲಿಗೂ ಕನೆಕ್ಷನ್ ಇಲ್ಲ ಇಲ್ಲೇನು ಕೇಳಿಸ್ತಿದೋ ಇಲ್ಲೇನು ಹೇಳುತ್ತೋ ಅದೇ ಇಲ್ಲೂ ಅದೇ ಹೇಳುತ್ತೆ ಅದೇ ಬರುತ್ತೆ ಅಷ್ಟೇ ಈಗ ಇಲ್ಲಿ ಕೇಳಿಸ್ಕೊಂಡು ಅದನ್ನ ಇಲ್ಲಿಗೆ ಕೇಳಿಸಿ ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಇಲ್ಲಿಗೆ ಹಾಕಿ ತಪ್ಪಾಸನ್ನ ಇಲ್ಲಿ ಯೋಚನೆ ಮಾಡಿ ಮತ್ತೆ ಪುನಃ ಇಲ್ಲಿಗೆ ತರೋದು ತುಂಬ ಕಷ್ಟ ಆಕ್ಚುಲಿ ನೀವು ಹೇಳ್ದಂಗೆ ಸರ್ ನೀವು ಹೇಳಿದ್ರಿ ಫಿಲ್ಟರ್ ಲೆಸ್ ಅಂತ ಅದಕ್ಕೆ ಹೇಳ್ತಾರಲ್ಲ ಸರ್ ಯಾವತ್ತು ಸಲ ಇಷ್ಟು ವರ್ಷದ ಜರ್ನಿಲಿ ಎಲ್ಲಾದ್ರೂ ಒಂದು ಕಡೆ ನಾನು ಶುಗರ್ ಕೋಟೆಡ್ ಹಾಕೊಂಡು ಮಾತಾಡಬೇಕಾಗಿತ್ತಾ ಅಂತ ಅನಿಸ್ತಾ ಏನಾದರೂ ಸರ್ ಅದು ಯಾವ ವಿಷಯದಲ್ಲಾದ್ರೂ ಸರಿನಾ ಸರ್ ನಿಮ್ಮ ಜೊತೆ ವರ್ಕ್ ಮಾಡಿರೋ ಸುಮಾರು ಜನದ ಹತ್ರ ಮಾತಾಡಿದಾಗ ಅವ್ರು ಹೇಳೋಂಥ ಒಂದು ಅಂಶ ಏನು ಅಂತಂದರೆ ದರ್ಶನ್ ಸರ್ ಅಂತಂದರೆ ಒಂದು ಮಗು ಮನಸ್ಸಿನ ವ್ಯಕ್ತಿ ವೆರಿ ಇನ್ನೋಸೆಂಟ್ ಹೀ ಇಸ್ ಮೋಸ್ಟ್ ಹಂಬಲ್ ಪರ್ಸನ್ ಅಂತ ಹೇಳ್ತಾರೆ ಅದೇ ಕಾಂಟ್ರಾಸ್ಟ್ಗೆ ದರ್ಶನ್ ಸರ್ ಅಂತಂದರೆ ತುಂಬ ಹೆದರ್ತಾರೆ ಭಯ ಪಡ್ತಾರೆ ಸೊ ಇದೊಂಥರ ತಕ್ಕಡಿಲಿ ಹಾಕಿದ್ರೆ ಎರಡು ನೇಚರು ಕಾಂಟ್ರಾಸ್ಟಿಂಗು ಕ್ವಶನ್ಗೆ ಆನ್ಸರೇ ಇದೆ ಎಷ್ಟು ಚೆನ್ನಾಗಿ ನಡ್ಕೊಳ್ತೀರ ಸೊ ನಾನು ಮಗು ಥರ ಇರ್ತೀನಿ ಅ ಚೈಲ್ಡ್ ನಾನು ತುಂಬ ಚೆನ್ನಾಗಿ ಕೂಲಾಗಿ ಆರಾಮಾಗಿ ಮಾತಾಡ್ತೀನಿ ನೀವು ಅಲ್ಲಿಂದ ಬರ್ತಾರೆ ಆ ದೃಷ್ಟಿಯಲ್ಲೇ ನನ್ಗೆ ಗೊತ್ತಾಗುತ್ತೆ ಯಾವುದೋ ಇಂಟೆನ್ಷನ್ ಇಟ್ಕೊಂಡು ಇಲ್ಲ ಏನೋ ಮಾಡ್ಕೊಂಡು ಬರ್ತಾ ಬರ್ತಾ ನೀವು ಹೆದರ್ತಾ ಇರ್ತೀರ ಯಾಕಂದ್ರೆ ನೀವು ಎಲ್ಲಿ ನನಗೆ ಗೊತ್ತಿರುತ್ತೆ ಮಾಡ್ತಾರೆ ಮಾಡ್ತಾರೆ ಅಷ್ಟೇ ಲೈಕ್ ಮಿರರ್ ಇದಕ್ಕೆ ಸೇರಿಸ್ಬೇಕು ಅಂತಂದ್ರೆ ನನಗೆ ಸಲ ಅಂದರೆ ನಿಮ್ಮ ಹತ್ರ ಸರ್ಕಲ್ ಅವ್ರ ಹತ್ರ ಮಾತಾಡಿದಾಗ ಅನ್ಸುತ್ತೆ ವೈ ಆಲ್ವೇಸ್ ದರ್ಶನ್ ಸರ್ ಇಸ್ ಪ್ರೊಜೆಕ್ಟೆಡ್ ಆಸ್ ಮ್ಯಾನ್ ಆಫ್ ಟೆಂಪರ್ ಅಂದರೆ ಒಂಥರ ತುಂಬ ಕೋಪ ಮಾಡ್ಕೊತಾರೆ ಅಥವಾ ಬೈತಾರೆ ಅಂತೆಲ್ಲ ಕಡೆ ಒಂಥರ ಪ್ರೊಜೆಕ್ಷನ್ ಮಾಡ್ತಾರೆ ಬಟ್ ಕಾಂಟ್ರರಿ ನೋಡ್ತು ಅಂತಂದ್ರೆ ಎಷ್ಟೊಂದು ಕಡೆ ಯಾಕೆ ಸರ್ ಎವ್ರಿ ಕಾಯಿನ್ ಹ್ಯಾಸ್ ಫೇಸಸ್ ಸೊ ದರ್ಶನ್ ಸರ್ ಈ ರೀತಿ ಬೈಬೇಕು ಅಂತಂದ್ರೆ ಈ ಆಪೋಸಿಟ್ ಪರ್ಸನ್ ಬೇರೆ ರೀತಿ ನಡ್ಕೊಂಡಿರ್ಬೇಕು ಸೊ ಯಾವಾಗ್ಲೂ ಏನ್ ಹೇಳ್ತಾರೆ ಅಂದ್ರೆ ನಿಮ್ಮ ಹತ್ರದಲ್ಲಿರೋರು ಯಾಕೆ ಆ ಮುಖಗಳನ್ನ ಯಾವ ತರ ನಡ್ಕೊಂಡಿದ್ದಾರೆ ಅದನ್ನ ಯಾಕೆ ತೋರಿಸಿಲ್ಲ ಅದು ಸಿ ಆರ್ ಬಿ ನಾರ್ಮಲ್ ಪರ್ಸನ್ ಅವರಿಂದ ಆ್ಯಕ್ಚುಲಿ ಟಿ ಆರ್ ಪಿ ಪಿ ದರ್ಶನದಿಂದ ಟಿ ಆರ್ ಪಿಡೋದು ಬಟ್ ನೀವು ನೋಡಿದಾಗ ಎಲ್ಲೋ ಒಂದು ಕಡೆ ತಾಳ್ಮೆ ಕಳ್ಕೊಂಡಿದ್ದೀನಿ ಅಂತಿನ ಅನಿಸ್ತಾ ಸರ್ ಅಲ್ಲ ಸಿ ತಾಳ್ಮೆ ಎದುರುಗಡೆ ವ್ಯಕ್ತಿ ಯಾವಾಗ ತಾಳ್ಮೆ ಕಳ್ಕೊಳ್ಳೋ ಲೆವೆಲ್ ನಾನು ಇಳಿಸ್ತಾನೆ ಅಂದರೆ ಅವಾಗ ತಾಳ್ಮೆ ಕಳ್ಕೊಳ್ತೀನಿ ನಾನು ಅವ್ನಿಗೆ ಏನೋ ಒಂದು ಬೇಡ ಅಂತ ಹೇಳಿರ್ತೀನಿ ಅವನಿಲ್ಲ ನಾನು ಮಾಡ್ತೀನಿ ಅಂದಾಗ ಇನ್ನೊಂದ್ಸಲ ಬೇಡ ಅಂತ ಹೇಳ್ತೀನಿ ಮೂರನೇ ಸಲ ನಾನು ತುಂಬ ಕೆಳಗಡೆ ಬಿಡ್ತೀನಿ ರಿಗ್ರೆಟ್ ಆಗಿದೆಯಾ ಯಾವತ್ತ ಆ ಥರ ಹ್ಞೂ ಅದೇ ಇನ್ನೊಂದು ಕಾಯಿನ್ದು ಯಾರೂ ತೋರಿಸ್ತಾ ಇಲ್ಲ ಅದು ನನಗೆ ಬೇಕಾಗೂ ಇಲ್ಲ ನಾನು ಇಲ್ಲಿ ಯಾರಿಗೂ ಪ್ರೂವ್ ಮಾಡಬೇಕಾಗಿಲ್ಲ ಕರೆಕ್ಟ್ ಸರ್ ಶುಗರ್ ಕೋಟೆಡ್ ನನಗೆ ಬೇಕಾಗಿಲ್ಲ ಸೊ ಬಟ್ ನೀವು ಹೇಳಿದ್ರಿ ಯಾರಿಗೂ ಆ ಮುಖಗಳು ತೋರಿಸ್ದಿರ್ಬೇಕಾರೆ ಬಟ್ ತುಂಬ ಜನ ನಿಮ್ಮ ಅಭಿಮಾನಿಗಳು ಇರ್ತಾರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಅನಿಸ್ತಾರೆ ಅಂದರೆ ನಿಮ್ಮ ಹತ್ತಿರದಲ್ಲಿ ನೋಡಿದವ್ರಿಗೆ ದಿಸ್ ಇಸ್ ನಾಟ್ ದರ್ಶನ್ ಸರ್ ಬೈ ಅಲ್ಲ ಆಬ್ವಿಯಸ್ಲಿ ತಾನೇ ನೀವು ಹೇಳಿದ್ ಕರೆಕ್ಟೇ ಅದು ಈಗ ನನ್ನ ಫ್ರೆಂಡ್ ಸರ್ಕಲಲ್ಲಿ ಗೊತ್ತಾಗುತ್ತೆ ಅವತ್ತು ನಾನು ಯಾರಿಗೆ ಬೈದಿರ್ತೀನೋ ಅವಾಗ ಯಾರು ನನ್ನ ಜೊತೆಗಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಇಲ್ಲ ಇದು ಹಿಂಗೆ ನಡೀತಾ ಅಂತ ಅಂದ್ಬಿಟ್ಟು ಬಟ್ ಅವ್ರು ಯಾರ ಹತ್ರ ಹೇಳೋಕ್ಕಾಗಲ್ಲ ಯಾಕಂದ್ರೆ ಯಾರು ಅವ್ರ ಮೈಕ್ ಮೈಕಿಡಲ್ಲ ವಾವ್ ಬಟ್ ಇದು ಯಾವಾಗ ಎಂಡ್ ಆಗ್ಬೋದು ಸರ್ ಯಾವಾಗ ಈ ಒಂದೇಂದ್ರೆ ನೇಮು ಇದ್ದಾಗ ಇವೆಲ್ಲ ಜೊತೆಗೆ ಬರ್ತಾನೆ ಇರುತ್ತೆ ಅದು ಸುಮ್ಮನೆ ನೀವು ಬಂದಾಗಿಂದ ಸರ್ ಪ್ರತಿ ಹಂತದಲ್ಲೂ ಅಂದರೆ ಒಂದು ನಾನು ಮೆಜೆಸ್ಟಿಕ್ ಅನ್ನೋ ಒಂದು ಘಟ್ಟದಿಂದ ತೊಗೊತಿದ್ದೀನಿ ಮೆಜೆಸ್ಟಿಕ್ಕಿಂದ ತೊಗೊಂಡು ಈಗ ಸೊ ಕ್ರಾಂತಿ ವರ್ಗು ತೊಗೊಂಡ್ರು ಡಿಫ್ರೆಂಟ್ ಸ್ಟೇಜಸ್ಸಲ್ಲೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮನ್ನೆಲ್ಲೋ ಒಂದು ಕಡೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಯಾರೂ ಏನು ಅಂತಲ್ಲ ತಕ್ಷಣ ಸರ್ ಪ್ರತಿ ಸಲ ಟಾರ್ಗೆಟ್ ಮಾಡಿದಾಗಲೂ ಹೀ ಈಸ್ ಗ್ರೋಯಿಂಗ್ ಲೈಕ್ ಲಾರ್ಜರ್ ದನ್ ದ ಲೈಫ್ ವೈ ಓನ್ಲಿ ಯು ಇಸ್ ಟಾರ್ಗೆಟೆಡ್ ಆಲ್ವೇಸ್ ಉದ್ದದಪ್ಪ ಇದ್ದೀನಲ್ಲ ಸೊಮ್ಮೆ ಆ್ಯಕ್ಚುಲಿ ಗುಂಪಲ್ಲಿ ಫಸ್ಟ್ ಕಾಣಿಸೋದೆ ನಾ ಅಂತಾನೆ ಇನ್ನೊಂದು ನಾರ್ಮಲ್ ಹೈಟಲ್ಲಿದ್ದರೆ ಎಲ್ಲ ಮರ್ಜಾ ಹೋಗ್ತಿದೆ ಗೊತ್ತಾಗ್ತಿರ್ಲಿಲ್ಲ ಇನ್ನೋ ಎಲ್ಲೇ ಗುಂಪಲ್ಲಿ ನಿಂತರು ಕೂಡ ಎತ್ ಕಾಣಿಸ್ತೀನಲ್ಲ ನೋಡಲ್ಲ ಅವನೇ ಮುಗಿತಾ ಏನು ಮಾಡೋಣ ಬಟ್ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ನಿಮ್ಗೆ ಯಾಕೆ ಒಂತ್ರಿ ಅದಕ್ಕೆಲ್ಲ ಯೋಚನೆ ಮಾಡಿಕೊಂಡು ನಾನು ಮುಂದೆ ನನ್ನ ನನ್ನ ನಡೆ ಆ್ಯಕ್ಚುಲಿ ಅದು ನಾನು ಮರ್ತೋಗ್ತೀನಿ ಅವಾಗ ಅದಕ್ಕೆ ಯಾಕೆ ಯೋಚನೆ ಮಾಡೋಣ ಸಹ ಒಬ್ಬರು ತುಂಬ ಚೆನ್ನಾಗಿ ಹೇಳಿದ್ರು ಮೊದಲು ಯಾ ನೀವು ಹೇಳ್ತಿರಲ್ಲ ಶಾರ್ಟ್ ಟೆಂಪರ್ಡ್ ಅಂತೇಳಿ ಮೈರೂರವ್ರು ಹೆಣ್ಣು ಕೇಳ್ತಾರೆ ಅಂತ ಅಂತಿರ್ತಾ ಇದೆ ಇಲ್ಲ ಏನೋ ಆ್ಯಕ್ಚುಲಿ ಏನೋ ಸಮಥಿಂಗ್ ಆ್ಯಸ್ ಆ್ಯಪನ್ ನಾನು ಆ್ಯಕ್ಚುಲಿ ಫೋನ್ಗಿ ನಂದು ಆ್ಯಕ್ಚುಲಿ ಏಳು ಗಂಟೆ ಮೇಲೆ ನಾನು ಫೋನ್ ಯಾರು ಎಕ್ತಾ ಇರಲಿಲ್ಲ ಎದುರೋವರು ಆ್ಯಕ್ಚುಲಿ ಅಯ್ಯೋ ಬಾಡಾ ಈಗ ಅವನು ಆ್ಯಕ್ಚುಲಿ ಕ್ಲಾಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕಂದರೆ ನಾನು ಹಂಗಿರೋದು ಇರೋದು ನನಗೆ ಒಂದು ಸಲ ಹಿಂಗೆ ಕುರುಕ್ಷೇತ್ರ ನಡೆದಾಗ ಯಾವುದೋ ಒಂದು ಪ್ರಾಬ್ಲಮ್ ನನಗೆ ನಾನು ಫ್ಲೈಟ್ ಹತ್ತಲೇ ಬೇಕು ಈಗ ಏನಾದರೂ ಆಗಲಿ ಬರಬೇಕು ಬೆಂಗ್ಳೂರಿಗೆ ನಾನು ಆ್ಯಕ್ಚುಲಿ ಆ ಮ್ಯಾಟ್ರಾಗಿ ಸಿಕ್ತು ನನಗೆ ನಾನು ಏನೇನೋ ಮಾಡಿದೆ ಸರಿ ಪುಷ್ ಆಯಿತು ಪುಷ್ ಆಯಿತು ಪುಷ್ ಆಯಿತು ಲಾಸ್ಟ್ ಫ್ಲೈಟು ಇಲ್ಲಾಗೋಯ್ತು ಯಾಕಂದರೆ ಶೂಟಿಂಗ್ ಹಿಡಿತಾ ಅವತ್ತು ಬಿಟ್ಬಿಟ್ಟೆ ನಾಳೆ ಅವರು ಹೋಗೋಣ ಅಂತೇಳಿ ಬಟ್ ನೈಟ್ ಕುತ್ಕೊಂಡು ಯೋಚನೆ ಮಾಡ್ತಾ ಇದೆ ಅದ್ರ ಬಗ್ಗೆ ಏನಂದರೆ ಒಂದು ಸಲ ಅನ್ಕೊಂಡೆ ಹೌದಲ್ವ ಈಗ ನಾನು ಆ್ಯಕ್ಚುಲಿ ಯಾಕೆ ಇಷ್ಟೊಂದು ಮಾಡ್ತಾ ಇದ್ದೀನಿ ಅದನ್ನು ಇವತ್ತು ದೊಡ್ಡದಾಗಿದೆಯಲ್ಲ ಒಂದು ವಾರ ಬಿಡೋಣ ಆ್ಯಕ್ಚುಲಿ ಅದು ಬಂದಿದ್ದು ಥಾಟ್ ನನಗದು ಒಂದು ವಾರ ಬಿಡೋಣ ನೋಡೋಣ ಇದನ್ನು ಅಂತ ಇವತ್ತು ಪ್ರಾಬ್ಲಮ್ ಇಷ್ಟು ದೊಡ್ಡದಿರುತ್ತೆ ನಿಮಗೆ ನಾಳೆಗೆ ಇಷ್ಟ ಆಗುತ್ತೆ ಇಷ್ಟು ಬರುತ್ತೆ ಇಷ್ಟಾಗಿ ಲಾಸ್ಟ್ ದಿನಕ್ಕೆ ಇಷ್ಟೇ ಇರುತ್ತೆ ಆಮೇಲೆ ಇನ್ನೊಂದೇನಂದರೆ ಯಾ ಆ ಥರ ಕೆಲವು ಆ ಥರದಲ್ಲಿ ತುಂಬ ತಪ್ಪು ಮಾಡಿದ್ದೀನಿ ಅಂದರೆ ತಪ್ಪು ಅಂದರೆ ಈಗ ನಿಮ್ಮ ನಿಮ್ಮದು ತಪ್ಪೇ ಇರಲ್ಲ ಅಲ್ಲಿ ತಪ್ಪು ತಪ್ಪಿರುತ್ತೆ ನಾನು ನಿಮ್ಮ ಫ್ರೆಂಡ್ಶಿಪ್ ಕಳ್ಕೊಳ್ತೀನಿ ಯಾಕೆ ನಿಮಗೆ ಫಸ್ಟ್ ಇಡ್ಕೊಳ್ತೀನಿ ನಿಮ್ಮಿಂದ ಅಲ್ಲಿಗೆ ಹೋಗ್ತೀನಿ ಯಾಕಂದ್ರೆ ಅವನು ಹುಡುಕ್ತಾ ಇದ್ದೀನಲ್ಲ ಯಾಕಂದ್ರೆ ನನ್ನ ಫ್ರಸ್ಟ್ರೇಷನ್ ನಂದು ಇದಿರ್ತಲ್ಲ ಅಂತ ಬಟ್ ಆ ಪ್ರಾಬ್ಲಮ್ ದೊಡ್ಡದಾಗಿದ್ದಾಗ ಸುಮ್ಮನೆ ಎದ್ಬಿಡಿರಿ ಹೋಗ್ತಾ 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 ಚಿಕ್ಕದಾಗುತ್ತೆ ಕರೆಕ್ಟ್ ಟಾರ್ಗೆಟ್ಗೆ ಹೊಡಿತೀರ ಯಾವಂತ ತಪ್ಪು ಮಾಡೋಣ ಅವನೇ ಹಿಡಿತೀರ ಅವತ್ತು ಅಂದ್ಕೊಡೆ ಹೌದಲ್ಲ ಇದನ್ನು ಚೆನ್ನಾಗಿದೆಯಲ್ಲ ಯಾಕೆ ತಲೆ ಕೆಡಿಸ್ಕೋಬೇಕು ಅದಕ್ಕೆ ಏನೇ ಪ್ರಾಬ್ಲಮ್ ಅಂದ್ರೆ ಬಿಡು ಇವತ್ತು ನೋಡ್ಕೊಳ್ಳೋಣ ಒಂದು ವಾರ ಆದಮೇಲೆ ನೋಡ್ಕೊಳ್ಳೋಣ ಅಂತ ನಾನು ವಾಹ್ ಅಂದರೆ ಆ ಒಂದು ಮೆಥಡ್ನ ನೀವಾಗ ನೀವೇ ಕಂಡು ಇಟ್ಕೊ ಅಲ್ಲ ನಾನಾಗ ನಾನೇ ಕಂಡು ಇಟ್ಕೊಂಬೆ ಸ್ವಾಮಿ ನಮ್ಗೆ ಯಾರು ಟೀಚರ್ ಇಲ್ಲ ಅದಕ್ಕೆಲ್ಲ ಏ ಟೀಚರ್ ನನಗೆ ನಾನು ಜೈಲಲ್ಲಿದ್ದವನು ಹದಿನಾಲ್ಕು ದಿನ ಸುಮಾರು ಜನನ ಮೀಟ್ ಮಾಡಿದೆ ನಾನಲ್ಲಿ ಪಾಪ ಕೆಲವ್ರು ಅವ್ರು ಇರೋ ತಪ್ಪಿಗೆ ಒಳಗಡೆ ಇದ್ದಾರೆ ಇನ್ನು ಕೆಲವರು ಆ ಕೋಪ ಟೈಮಿಗೆ ಅವ್ರಿಗೆ ಕೈ ಕೊಟ್ಬಿಟ್ಟು ಆಮೇಲೆ ಇವತ್ತು ವ್ಯತ್ಯಪಡ್ತಾ ಇದ್ದಾರೆ ಇವ್ರನ್ನೆಲ್ಲ ಅವತ್ತು ಯೋಚನೆ ಮಾಡಿದೆ ನಾನು ಹೌದಲ್ಲ ಅವತ್ತು ಅವನು ಹಂಗೆ ಹೇಳದಲ್ಲ ಇವನು ನಿಂಗೆ ಹೇಳೋದ್ನಲ್ಲ ಈಗ ಅದೇ ಅವನಾರು ಒಬ್ಬ ಮರ್ಡ್ರ್ ಮಾಡಬೇಕಾದ್ರು ಅವ್ನು ಆತ್ರಿದಲ್ಲಿ ಇದರಲ್ಲಿ ಮಾಡ್ಬಿಟ್ಟಿರ್ತಾನೆ ಬಟ್ ಇವತ್ತು ಅವನು ಕೂತ್ಕೊಂಡು ರಿಗ್ರೆಟ್ ಮಾಡ್ತಾ ಇರ್ತಾನೆ ಒಂದು ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಇನ್ನೂ ಒಂದು ಸಾಲ್ವೇಷನ್ ಇರೋದಲ್ಲ ಅಂತ ಸೊ ಇದೆಲ್ಲ ಪಾಠನೇ ನಂಗೆ ಅಲ್ಲಿಂದ ಕಲ್ತ್ಕೊಂಡ್ಬಿರೋದು ಸೊ ದಿಸ್ ಲೈಫ್ ಆ್ಯಕ್ಚುಲಿ ದರ್ಶನ್ ಸರ್ ಹೆಸರಲ್ಲಿ ಯೂಸ್ ಮಾಡಿಕೊಂಡು ಸುಮಾರು ಜನ ಬರ್ತಿದ್ದಾರೆ ಬಂದಿದ್ದಾರೆ ಬೆಳೆದಿದ್ದಾರೆ ಬೆಳೀತಾ ಇದ್ದಾರೆ ಬಟ್ ಯಾರು ಕೂಡ ಅಂದರೆ ನೋಡ್ತಿರ್ಬೇಕಾದ್ರೆ ನಿಮಗೆ ಎಲ್ಲೋ ಒಂದು ಕಡೆ ಸೇಮ್ ಲೈಕ್ ಈ ಥರ ಮಾಡ್ತಿದ್ದಾರಲ್ಲ ನನ್ನ ಹೆಸರಲ್ಲಿ ಯೂಸ್ ಮಾಡ್ಕೊತಿದ್ದಾರಲ್ಲ ಹಾಗೆ ಬಿಟ್ಟು ಬಿಡ್ತೀರಾ ಅಥವಾ ಒಂದ್ ಕಡೆ ಬೇಜಾರಾಗುತ್ತೆ ಇನ್ ಕೇಸ್ ಆ ಗ್ರಾಟಿಟ್ಯೂಡ್ ಕೊಡಲಿಲ್ಲ ಅಂದ್ರೆ ನಾವು ಯಾರನ್ನೂ ತರಕ್ಕೂ ಆಗಲ್ಲ ಇವ್ರು ನನ್ನಿಂದ ಬೆಳೆದ ಅಂತ ನನಗೆ ಗೊತ್ತವ್ರಿಗೆ ಯಾರಿಗೂ ಹೇಳಲ್ಲ ಅವ್ನು ಡೆಸ್ಟಿನಿಯಲ್ಲಿ ಇತ್ತು ಹೋಗ್ತಾ ಅಷ್ಟೇ ಅಷ್ಟೇನೆ ನನ್ನಿಂದ ಹೋದ ಅಂದ್ರೆ ತಪ್ಪದು ಸರ್ ಅದು ನಿಮ್ಮ ದೊಡ್ಡ ಗುಣ ದೊಡ್ಡ ಗುಣ ಅಂತಲ್ಲ ನಾನು ಹೇಳೋದು ಅದು ಇವ್ ನನ್ನಿಂದ ಬೆಳೆದ್ಬಿಟ್ಟ ಇವನ ಶಿಷ್ಯ ಯಾರಿಗಾರು ಇಲ್ಲಿ ಶಿಷ್ಯರು ಇಲ್ಲ ಯಾರಿಗಾರು ಗುರುನೂ ಇಲ್ಲ ಎಲ್ಲ ಲೈಫೇ ಬೆಳೀತಾರ ಬೆಳಿ ನಮ್ಮ ಹುಡುಗರು ತಾನೇ ಬೆಳೀತಾರ ಬೇರೆಯವ್ರು ಯಾರು ಅಲ್ವಲ್ಲ ಹಾಂ ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಹೆಸರನ್ನು ಯೂಸ್ ಮಾಡ್ಕೊಂಡಾಗ ಅನ್ಸಲ್ವ ಸರ್ ನಿಮಗೆ ಅಟ್ಲೀಸ್ಟ್ ಈ ಗುಣ ನಾನು ಆ್ಯಕ್ಚುಲಿ ವೀಕೆಂಡ್ ವಿತ್ ರಮೇಶ್ ಶೋಲ್ ನೋಡಿದಾಗ ನನಗೆ ಅನಿಸಿದ್ದು ಸರ್ ಎಡಗೈಲಿ ಮಾಡೋ ಕೆಲಸ ಬಲಗೈಲಿ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಸೊ ನೀವು ಮಾಡಿದಂಥ ಒಂದು ಚಾರಿಟಿ ಕೆಲಸಗಳಾಗಿರ್ಬೋದು ಸುಮಾರು ಜನ ಮಾತಾಡೋಕ್ಕೆ ಬಂದಾಗ ನೀವು ತಡೆದುಬಿಟ್ರಿ ಅದು ಒನ್ ಆಫ್ ಮೈ ಫೇವ್ರೇಟ್ ಎಪಿಸೋಡ್ಸ್ ಆ್ಯಂಡ್ ಸುಮಾರು ಸಲ ಎಷ್ಟೋ ಜನ ಇನ್ಸ್ಪಿರೇಷನ್ ತಗೊಂಡಿದ್ದಾರೆ ಸರ್ ಅನ್ಸುತ್ತೆ ವೈಯಕ್ತಿಕವಾಗಿ ಅನ್ಸುತ್ತೆ ನಿಮ್ಮನ್ನ ಸುಮಾರು ಜನ ಮಾದರಿಯಾಗಿ ಇನ್ಕ್ಲೂಡಿಂಗ್ ಅಂದ್ರೆ ಇನ್ಕ್ಲೂಡಿಂಗ್ ಕೆಲಸಗಳು ಇನ್ನೂ ಬಂತು ಅಂದ್ರೆ ಇನ್ನೂ ಜಾಸ್ತಿ ನಮಗೆ ಉತ್ತೇಜನ ಸಿಗುತ್ತೆ ಅನ್ಸಲ್ಲ ಸರ್ ಏನಿಗೆ ತರ್ಬೇಕ ಮನುಷ್ಯ ಸರಿ ಇದ್ರೆ ಸಾಕಷ್ಟೇ ಅದನ್ನು ತೋರಿಸಿ ನಾಲ್ಕು ನಾನು ಇದು ಮಾಡಿದೆ ನಾನು ಅದು ಮಾಡಿದೆ ಬೇಕು ಕೆಲವೊಮ್ಮೆ ಇದೇ ರೀತಿ ಸಂದರ್ಶನದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಸರ್ ಆಡು ಭಾಷೆಗಳಲ್ಲಿ ಅಂದ್ರೆ ನೀವು ಒಂದು ಸ್ಟೇಟ್ಮೆಂಟ್ಸ್ ಗಳನ್ನ ಮಾಡಿರ್ತೀರಾ ಅದನ್ನ ಸುಮಾರು ಬೇರೆ ರೀತಿಯಲ್ಲಿ ತಗೊಂಡು ಅದನ್ನ ಟೀಕೆ ಮಾಡ್ತಾರೆ ಅಥವಾ ಪ್ರತಿಕ್ರಿಯೆಗಳು ಕೊಡ್ತಾರೆ ದರ್ಶನೇಶ್ವರ್ ಎತ್ತಿರುತ್ತಾನೆ ಅವ್ರದ್ದು ಚಾನಲ್ ನೋಡ್ತಾರಲ್ಲ ಸುಮ್ ಸುಮ್ನೆ ಯಾಕೆ ನೋಡ್ತಾರೆ ರಾಂಗ್ ತಲೆನೋವು ಕೆಡಿಸ್ಕೋಬಾರ್ದು ಈಗ ಆಕ್ಚುಲಿ ನಮ್ಮಲ್ಲಿ ಒಂದು ಹೇಳ್ತೀವಿ ನಾವೀಗ ಎತ್ತೇರ್ ಹೇಳಿದ್ರೆ ಕೋಣ ನೀರು ಗಿಳೀತಂತೆ ಹೇಳ್ಬಿಟ್ಟು ಅರ್ಥ ಏನಾಗಂದ್ರೆ ಅಂದರೆ ನೀವು ಒಳ್ಳೆ ಕೆಲಸ ಮಾಡಿದ್ರೆ ರೈಟ್ ಪಾತಲ್ಲಿರ್ತೀಯ ಇಲ್ಲಾಂದರೆ ನೀವು ಆ್ಯಕ್ಚುಲಿ ಇದರಲ್ಲಿರ್ತೀಯ ಅಷ್ಟೇ ಮುಗಿದೋಯ್ತು ಅದನ್ನು ಓ ಎತ್ತು ಅಂದ್ಬಿಟ್ಟ ಎಲ್ಲ ಕೋಣಕ್ಕೆ ಕನ್ಬಿಟ್ಟಂತಂದರೆ ನಾನು ಎಲ್ಲಿಗೆ ಹೋಗಲಿ ಅವಾಗ ಆ್ಯಕ್ಚುಲಿ ಎಷ್ಟೋ ಹಳೆ ಗಾದೆಗಳು ಇವತ್ತಿಗೂ ಒಂದು ಇದಿದೆ ಗರಿವೆ ಚಿಂತೆ ಆದರೆ ಇನ್ನೊಂದೇನೋ ಅಂತ ಅದೇನೋ ರೈಟ್ ಔ ರಾಂಗ್ ಅದು ಆ್ಯಕ್ಚುಲಿ ಪಕ್ಕ ಲೋಕಲ್ ಲ್ಯಾಂಗ್ವೇಜಲ್ಲಿ ಮಾತಾಡೋದು ಇದೇ ಸರ್ವೇ ಸಾಮಾನ್ಯ ಗಾದೆ ಅದು ಅದಕ್ಕೆ ಇವತ್ತೆಲ್ಲರೂ ಎತ್ಕೊಂಡ್ಬಿಟ್ರೆ ಇವತ್ತೆಲ್ಲರೂ ಮಾತಾಡ್ತೀರಿ ಇದೇ ಆ್ಯಕ್ಚುಲಿ ಒಂದು ಹತ್ತು ವರ್ಷದಿಂದ ಎಲ್ಲೋಗಿದ್ರು ಇರಲ್ಲ ಹಾಗಾದ್ರೆ ಪಾಯಿಂಟ್ ಹತ್ತು ವರ್ಷದಿಂದ ಎಲ್ಲೋಗಿದ್ರು ಸರ್ ಡ್ಯೂ ಯು ರಿಯಲಿ ಥಿಂಕ್ ಸರ್ ಯು ಆರ್ ಎ ಸ್ಟಾರ್ ಒಂದು ಸೋಷಿಯಲ್ ಮೀಡಿಯಾ ಇಲ್ಲದೇ ಇರೋ ಟೈಮಲ್ಲಿ ಒಂದು ದೊಡ್ಡ ಸೂಪರ್ ಸ್ಟಾರ್ ಆದಂಥರು ಇವಾಗ ಸೋಷಿಯಲ್ ಮೀಡಿಯಾ ಇರೋವಂಥವ್ರು ನೀವು ಹೇಳೋದಕ್ಕೆ ಆ ಪ್ರಶ್ನೆ ನನಗೆ ಅಲ್ಲೇ ಬಂತು ಎಲ್ಲೊಂದು ಕಡೆ ಈ ಸೋಷಿಯಲ್ ಮೀಡಿಯಾ ಇರೋದು ಶಾಪಾನ ವರ ಅನ್ಸುತ್ತೆ ಸರ್ ಈಗ ಇದೇ ಮೆಜೆಸ್ಟಿಕ್ ಮಾಡಿದಾಗ ಯಾವ ಮೀಡಿಯಾ ಇತ್ತು ಸರ್ ನನಗೆ ಯಾವ ಚಾನಲ್ಗಳಿಗೆ ಅಂತಾರೆ ಅದೇ ಇರಲಿಲ್ಲ ಇದೇ ನನ್ನ ಇಪ್ಪತ್ತೈದನೇ ಸಿನಿಮಾಗೆ ಒಂದು ಟಾಪ್ ಮೋಸ್ಟ್ ಚಾನಲ್ ಬಂದು ಸರ್ ಬರ್ತಾ ಇದೀವಿ ಒಂದು ವೆಲ್ಕಮ್ ವಿಶ್ ಕೊಡಿ ಸರ್ ಅಂತ ಕೇಳಿದವ್ರು ಇದ್ದಾಗಲೂ ಸಿನಿಮಾ ಮಾಡಿದ್ವಿ ಇಲ್ಲದೇ ಇದ್ದಾಗಲೂ ಸಿನಿಮಾ ಮಾಡಿದ್ವಿ ಈಗ ಸೋಷಿಯಲ್ ಮೀಡಿಯಾನೂ ಇದೆ ಇದು ಇದಾದರೆ ಇನ್ನೊಂದು ಬರುತ್ತೆ ಸೀ ಯಾವತ್ತೂ ನನಗೆ ಅರ್ಥ ಆಗಂಗೆ ಎರಡು ಬಿಸ್ನೆಸ್ ಇಡೀ ಪ್ರಪಂಚದಲ್ಲಿ ನಿಲ್ಲ ಒಂದು ಎಂಟರ್ಟೈನ್ಮೆಂಟು ಇನ್ನೊಂದು ಹೋಟೆಲ್ ಬಿಸ್ನೆಸ್ ಇನ್ನು ಯಾವುದೇ ವ್ಯವಹಾರಕ್ಕೆ ಆ್ಯಕ್ಚುಲಿ ಏರುಪೇರ್ ಆಗ್ಬೋದೆ ಹೊರತು ಇವೆರಡು ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲ ಸರ್ ಆ ನಿಟ್ಟಲ್ಲಿ ನೀವು ಹೇಳ್ತಾ ಇದ್ರಿ ಈಗ ಇತ್ತೀಚೆಗಷ್ಟೇ ಈಗ ಮೊನ್ನೆ ಒಂದು ಇನ್ಸಿಡೆಂಟ್ ಈಗ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಾನು ಹೇಳಿದೆ ಪ್ರಶ್ನೆಗಳಲ್ಲಿ ಅದನ್ನು ಬಿಟ್ಟು ಆಫ್ಲೆಟ್ ನನ್ನ ಒಂದು ಅಬ್ಸರ್ವೇಷನ್ ಅಲ್ಲಿ ನಿಮ್ಮ ಫ್ಯಾನ್ಸ್ ಟಾರ್ಗೆಟ್ ಮಾಡೋಕೆ ಶುರು ಆಗಬಿಟ್ಟಿದ್ದಾರೆ ಮುಚ್ಚುಮರಿ ಯಾಕೆ ಸರ್ ಮೊನ್ನೆ ಹೊಸಪೇಟೆ ನಡೆದಿದ್ದ ಇನ್ಸಿಡೆಂಟ್ ಆದಮೇಲೆ ನಿಮ್ಮ ಫ್ಯಾನ್ಸ್ನೂ ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ ಸ್ವಾಮಿ ಈ ಸಾಮ್ರಾಜ್ಯ ಕಟ್ಟಕ್ಕೆ ನಾನು ಇಪ್ಪತ್ತೈದು ವರ್ಷ ತಗೊಂಡಿದ್ದೀನಿ ಮೊನ್ನೆ ಇವತ್ತು ಮನೆಗಿದ ನಾಳೆ ಬೆಳಗ್ಗೆ ನಾನು ಸ್ಟಾರ್ ಆದವನಲ್ಲ ಇಪ್ಪತ್ತೈದು ವರ್ಷದ ನನ್ನ ಶ್ರಮ ಆಮೇಲೆ ನೀವು ಇಲ್ಲಿ ಯಾರನ್ನೂ ಕೂಡ ನನ್ನ ಫ್ಯಾನ್ ಅಂತ ನೀವು ಹೇಳ್ಕೊಳಕ್ಕಾಗಲ್ಲ ಅದು ಇಲ್ಲಿಂದ ಬರಬೇಕು ಇಲ್ಲಿಗೆ ನೀವೇನೋ ಒಂದು ಟಚ್ ಮಾಡಬೇಕು ಹಂಗಾದರೆ ಮಾತ್ರ ಸೆಲೆಬ್ರಿಟಿಗಳು ನಿಮ್ಮಿಂದ ನಿಂತ್ಕೊಳಕ್ಕೆ ಸಾಧ್ಯ ಸುಮ್ಮನೆ ನಾನು ಬರ್ತೀನಿ ನಾನು ಅವ್ರು ಇಟ್ಕೊಂಡು ಬರ್ತೀನಿ ಇವ್ರು ಇಟ್ಕೊಂಡು ಬರ್ತೀನಿ ನೆವರ್ ಆಮೇಲೆ ಒಂದು ಅನ್ಕೊಂಬಿಡ್ರಿ ಇವತ್ತು ನಾನು ಓದ್ನಾ ನಾಳೆ ದಿನ ನೀ ಬೇರೆ ಯಾರು ಕಲಾವಿದ್ರೆ ಆ್ಯಕ್ಚುಲಿ ಒಳ್ಳೆ ಪಾತ್ರಗಳು ಮಾಡ್ಕೊಂಡಿದ್ರೆ ಓಕೆ ಇವ್ನ ಇಲ್ಲವಲ್ಲ ಅಂತ ಇನ್ನೊಂದು ಕಡೆಗೆ ಶಿಫ್ಟ್ ಆಗ್ಬೋದೇ ಹೊರ್ತು ಅದು ಬಿಟ್ಟರೆ ಅದೇ ಕಾರಣಕ್ಕೂ ನಾನೇನೋ ಮಾಡ್ಬಿಡ್ತೀನಿ ಇದನ್ನ ಹೇಳ್ಕೊಂಬಿಟ್ ಇವ್ರು ಯಾರನ್ನ ನಾವೇನೋ ದುಡ್ಡು ಕೊಟ್ಟು ಸಾಕೊಂಡಿಲ್ಲ ಸ್ವಾಮಿ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಎಷ್ಟೋ ಜನಕ್ಕೆ ಅರ್ಥ ಆಗುತ್ತೆ ಸರ್ ಆ ನಾನಿಟ್ಟಲ್ಲಿ ಎಷ್ಟು ಜನ ನೀವು ಹೇಳಿದ್ರಲ್ಲ ಹಿಂದೆ ಇದ್ದಂಥ ವೆಟ್ರನ್ ಸ್ಟಾರ್ಸ್ ನನಗನ್ಸುತ್ತೆ ಹುಚ್ಚ ಅಭಿಮಾನ ಇದ್ದಂಥ ಒಂದು ನಟ ಅಥವಾ ಒಂದು ಡೇರಿಂಗ್ ಆಗಿರುವಂಥ ನಟ ಕಾಂಟ್ರವರ್ಸಿ ಆಗಿರ್ಬೋದು ಟಾರ್ಗೆಟ್ ಆಗಿದ್ದಂಥ ನಟ ಆಗಿರ್ಬೋದು ಥಿಂಕಿಂಗ್ ಅಹೆಡ್ ಹೆಡ್ ಆಫ್ ದ ಟೈಮ್ ಈಗ ನೀವು ಒಂದು ಹೇಳಿದೇಳ್ತೀವಿ ಯಾವಾಗಲೂ ಹೇಳ್ಬೇಕು ಯಾಕಂದರೆ ಇನ್ಯಾರ ನಟ ಹೆಸ್ರು ಎತ್ತಿದ್ರು ಹಿರಿಯರದು ಅದು ಕಾಂಟ್ರವರ್ಸಿ ಆಗುತ್ತೆ ನನಗೊಂದೇ ರೈಟ್ಸ್ ಇರೋದೇನಂತಂದರೆ ಮಾತಾಡೋಕ್ಕೆ ಅಂಬರೀಷ್ ಅಪ್ಪಾಜಿ ಅವ್ರ ಬಗ್ಗೆ ನನಗೂ ಆಸೆ ನಾನು ರೆಬಲ್ ಸ್ಟಾರ್ ಆಗಿಬಿಡ್ಬೇಕು ಅಂತೇಳಿ ಈ ಜನ್ಮ ಅಲ್ಲ ಇನ್ನೂ ಹತ್ತು ಜನ್ಮ ಎತ್ತು ಬಂದರೂ ಕೂಡ ರೆಬಲ್ ಸ್ಟಾರ್ ರೆಬಲ್ ಸ್ಟಾರೆ ದರ್ಶನ್ ದರ್ಶನ್ ಯಾವುದೇ ಕಾಣಕ್ಕೆ ಇಲ್ಲಿ ನಾನು ಹೋಗೋಕ್ಕಾಗಲ್ಲ ಬಟ್ ಆಸೆ ಪಡ್ಬೋದು ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ ನಾನು ಹೇಳ್ತಾ ಇರೋದು ಆದರೆ ಅವ್ರ ಜಾಗಕ್ಕೆ ಬಂದು ನಾನು ಕೂತ್ಕೊಳ್ತೀನಿ ಅದು ನನ್ನಂತ ಮುಟ್ಟಾಳ್ತಾನೆ ಇನ್ನೊಬ್ಬನಿಗೆ ಇರಲ್ಲ ಏನಕ್ಕೆ ಅವರ ಹೆಸರು ಇರ್ತದೆ ಅಂತಂದರೆ ಯಾಕಂದ್ರೆ ಸುಮ್ಮನ ಅದ್ರ ಬಗ್ಗೆ ಏನು ಮಾತಾಡಲ್ಲ ಅಭಿನೂ ಏನು ಕೇಳಲ್ಲ ಸೊ ಮನೇಲಿ ಆ್ಯಕ್ಚುಲಿ ನಮ್ಗೆ ರೈಟ್ಸ್ ಇದೆ ಮಾತಾಡೋಕ್ಕೆ ಅಂತ ಅದಕ್ಕೆ ಹೇಳ್ತಾರೆ ಅದನ್ನ ಓಕೆನಾ ಯಾಕಂದ್ರೆ ಅದಕ್ಕೆ ಬೇರೆ ಯಾರ ಹೆಸರು ಇರ್ತಲ್ಲ ಬೇಡ ಯಾಕೆ ಬೇಕು ಅದಕ್ಕೊಂದು ನನಗೆ ಆ ಬೇಲ್ ಮುಜೆ ಮಾರೋ ನನಗೆ ಇದೊಳಗೆ ಅದೇ ಥರ ಆಗೋಗುತ್ತೆ ಅದಕ್ಕೆ ಯಾಕೆ ಬೇಕು ನನಗೆ ಸರ್ ಅಲ್ಲ ನಾನು ಅದಕ್ಕೆ ಕೇಳೋಕೆ ಬಂದಿದ್ದೆ ಸರ್ ನನ್ನ ನಟರ ಹೆಸರು ತೊಗೊಳ್ಳಿಲ್ಲ ಬಟ್ ಅದನ್ನು ನಾನು ಶುಗರ್ ಕೊಟ್ಟಡಕ್ಕೆ ಕೇಳಿದೆ ಆ್ಯಕ್ಚುಲಿ ನಿಮಗೆ ಹುಚ್ಚ ಇರೋಂಥ ನಟ ಆಗಿರ್ಬೋದು ಡೇರಿಂಗ್ನೆಸ್ ಇರೋಂಥ ನಟ ಆಗಿರ್ಬೋದು ಥಿಂಕಿಂಗ್ ಅ ಹೆಡ್ ಆಫ್ ದ ಟೈಮ್ಸ್ ನಟ ಒಂದು ಟಾರ್ಗೆಟ್ ಮಾಡಿರೋಂಥ ನಟ ಈ ಎಲ್ಲ ನಟರ ಗುಣಗಳು ಈಗಿನ ಪ್ರೆಸೆಂಟ್ ಡೈಲಿ ನಾವು ದರ್ಶನ್ ಸರಲ್ಲಿ ನೋಡಬಹುದು ಅಂತ ನಮಗನ್ಸುತ್ತೆ ಹಂಗಂದ್ರೆ ಒಂದು ಖುಷಿ ಪಡ್ತೀನಿ ನಾನು ಆ್ಯಕ್ಚುಲಿ ಇದು ನೀವೆಲ್ಲ ಟಾರ್ಗೆಟ್ ಅಂತಿದ್ದಾರಲ್ಲ ಯಾರು ಇದಾರೆ ನೆಮ್ಮದಿಯಾಗಿ ಅವ್ರು ನಿದ್ದೆ ಅಂತ ಒಂದೇ ನನ್ನ ಅಭ್ಯಾಸ ಸೊ ಐ ಫೀಲ್ ಪ್ರೌಡ್ ಫಾರ್ ದಟ್ ದರ್ಶನಿಂದ ಅವ್ರು ನಿದ್ದೆ ಕೆಡ್ತಾ ಇದೆಯಾ ಮಾಡ್ಕೊಳ್ಳಿ ನಾನಂತೂ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದೀನಿ ಎವ್ರಿ ಸೆಂಟೆನ್ಸ್ ರೋಲ್ ಯು ನಿಮಗೆ ನೀವು ತುಂಬ ಇಷ್ಟಪಡುವಂಥ ಗುಣ ನಿಮ್ಮಲ್ಲಿ ಯಾವುದು ನನ್ನ ಓದ ಅಭ್ಯಾಸ ಓದ ಅಭ್ಯಾಸ ಇಲ್ಲ ಸರ್ ಅಕಸ್ಮಾತ್ ಜೀವನದಲ್ಲಿ ನಿಮಗೆ ಒಂದು ಟೈಮ್ ಮಿಷಿನ್ ಸಿಕ್ಬಿಡುತ್ತೆ ಸರ್ ಇವತ್ತು ಒಂದು ಈ ಒಂದು ಇಯರ್ಗೆ ಹೋಗಬೇಕು ಅಂದರೆ ಯಾವ ಇಯರ್ಗೆ ಹೋಗಕ್ಕೆ ಇಷ್ಟಪಡ್ತೀರಾ ಮತ್ತೆ ಯಾಕೆ ಫಸ್ಟ್ ಆ ಮಿಷಿನ್ ತರಿಸಿ ಸರ್ ಮಿಷಿನ್ ತರಿಸಿ ಆಮೇಲೆ ಡಿಸೈಡ್ ಮಾಡ್ತೀನಿ ಅಲ್ಲ ಬಟ್ ಎಲ್ಲೋ ಒಂದು ಕಡೆ ನೆನಪುಗಳ ಹಾಕೋಬೇಕು ಅಂತ ಮೇಲೆ ಹಾಕಬೇಕು ಅಂತಂದರೆ ನಾನು ನೆನ್ನೆದೆಲ್ಲ ಚಿಂತೆ ಮಾಡೋದು ಇವತ್ತೆದ್ನ ದಿಸ್ ಇಸ್ ಎ ನ್ಯೂ ಡೇ ಫಾರ್ ಫಾರ್ಮ್ ಇವತ್ತೇನು ಅಚೀವ್ ಮಾಡಬೇಕು ಟಾರ್ಗೆಟ್ ಇಟ್ಕೋತೀನಿ ಅಷ್ಟು ಫಾರ್ ದಟ್ ಅಲ್ ವರ್ಕ್ ಸರ್ ಯೂಶಲಿ ಬೇರೆ ಸಿನಿಮಾಗಳು ನೋಡ್ತೀರಲ್ಲ ಸರ್ ಯಾ ಬಟ್ ಬೇರೆ ಸಿನಿಮಾಗಳನ್ನ ನೋಡಿ ನಿಮಗೆ ಈ ಸಿನಿಮಾ ನೋಡಿ ತುಂಬ ಅಳಬೇಕು ಅಥವಾ ಸಂದರ್ಭಗಳು ಸಂದರ್ಭಗಳಾಗಿದೆಯಾ ಇಲ್ಲ ಇಲ್ಲ ಏನಾಗುತ್ತೆ ಯಾ ದಟ್ ನಾನು ಮನುಷ್ಯನೇ ಸ್ವಾಮಿ ಅಲ್ಲೇನೋ ಒಬ್ಬರ ಸೀನು ಎಲ್ಲೋ ನನ್ನ ಲೈಫಲ್ಲಿ ಎಲ್ಲೋ ನಡೆದಿರುತ್ತೆ ಅದು ಕನೆಕ್ಟ್ ಮಾಡ್ತಾ ಇರ್ತೀನಿ ನಾನು ಅಂದರೆ ನಾನು ಸಿನಿಮಾ ನೋಡ್ತೀನಿ ನನಗೆ ಅವತ್ತೇನೇನಾಯಿತು ಆಟೋಮೆಟಿಕ್ ನಂಕಂಡು ನೀನು ಬರ್ತೇನೆ ನಾನು ಮನುಷ್ಯನೇ ಸ್ವಂದ ನನ್ನ ದೇಹದಲ್ಲಿ ರಕ್ತಾನೇ ಅರಿತಾರೆ ಅದು ನೀರಲ್ಲಲ್ಲ ಅಲ್ಲ ಬಟ್ ಅದು ಯಾವಾಗಲೂ ಯಾಕೆ ಅಂತಂದರೆ ದರ್ಶನ್ ಸರ್ ಒಂದು ನಿತ್ಯ ಜೀವನದಲ್ಲಿ ಹೇಗಿರ್ತಾರೆ ಅನ್ನೋದನ್ನು ಕೂಡ ನಾನು ತುಂಬ ಸರ್ವೇ ಸಾಧಾರಣ ಮನುಷ್ಯ ಸ್ವಾಮಿ ವಾಟ್ ಈಸ್ ಯುವರ್ ಡೈಲಿ ಸ್ಕೆಡ್ಯೂಲ್ ವೆಂಡ್ ಯು ಡೋಂಟ್ ಹ್ಯಾವ್ ಎ ಶೂಟ್ ಎಲ್ಲ ವರ್ಕೌಟ್ ಮಾಡ್ತೀನಿ ಆರಾಮ ನೆನ್ನೆ ಮೊನ್ನೆ ಅಳ್ಕು ಪಳ್ಕು ತಂಗ್ಳಿದ್ರು ಕೂಡ ತಿನ್ಕೋತೀನಿ ನನಗೇನು ಫ್ರೆಶ್ಶೇ ಬೇಕು ಅಂತೇನಿಲ್ಲ ಯಾವುದು ನೆನ್ನೆ ಏನೋ ತಿಂದಿರ್ತೀನಿ ಚೆನ್ನಾಗಿದ್ರೆ ಅದನ್ನೇ ಇಟ್ಟಿಟ್ಟಲ್ಲಪ್ಪ ನಾಳೆ ಬೆಳಗ್ಗೆ ಅದನ್ನೇ ತಿಂತೀನಿ ಅಂತ ಹೇಳ್ತೀನಿ ಸರ್ ನಿಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಅಂದರೆ ಸುಮಾರು ಬ್ಲಾಕ್ ಬಸ್ಟರ್ ಸಿನಿಮಾಸ್ಗಳು ಬಂತು ಸುಮಾರು ಜನ ಒಂದು ಜೀವನನ ಮಾಡ್ಕೊಂಡ್ರು ಆ್ಯಕ್ಚುಲಿ ಆ ಪ್ರೊಡಕ್ಷನ್ ಹೌಸ್ಗೆ ಒಂದು ಯಂಗ್ಸ್ಟರ್ಸ್ ಪೀಳಿಗೆಗಳಿಗೆ ಹೇ ನಮಗೂ ಒಂದು ಆಪರ್ಚುನಿಟಿ ಸಿಗುವಂಥ ಒಂದು ಮಾದರಿಯಲ್ಲಿ ನಡೀತಾ ಇದ್ದಂಥ ಪ್ರೊಡಕ್ಷನ್ ಹೌಸು ಯಾಕೆ ಆ ಪ್ರೊಡಕ್ಷನ್ ಹೌಸ್ನ ಸಿನಿಮಾಗಳು ಬರ್ತಾ ಇಲ್ಲ ಸರ್ ಈಗ ಇಲ್ಲ ಇಲ್ಲ ಬರ್ತಾ ಇಲ್ಲ ಅಂತಂದರೆ ಬರೋದಕ್ಕೇನು ದೊಡ್ಡದಲ್ಲ ಬಟ್ ಸಿ ಇಟ್ಸ್ ಅ ಬಿಸ್ನೆಸ್ ಆಮೇಲೆ ಎಲ್ಲ ನಾನೇ ಹೋಗಿ ನನ್ನ ಪ್ರೊಡಕ್ಷನ್ ಪ್ರೊಡಕ್ಷನ್ಸಲ್ಲಿ ನಾನೇ ಸಿನಿಮಾ ಮಾಡೋಕ್ಕಾಗಲ್ಲ ನಾನು ಹಂಗೆ ಮಾಡಿದ್ರೆ ಸಿ ನಾನು ಬಂದಿರೋದು ಇನ್ನೊಬ್ಬರು ದುಡ್ಡಿಂದ ನಾನು ಹೀರೋ ಆಗಿರೋದು ನನ್ನ ದುಡ್ಡಿಂದ ನಾನು ಹೀರೋ ಆಗಿಲ್ಲ ಎಲ್ಲ ನಮ್ಮ ಅಪ್ಪನ ಮನೆಯಲ್ಲ ತಂದೆ ಹಾಕಿಲ್ಲ ಬೇರೆ ಪ್ರೊಡ್ಯೂಸರ್ಸ್ಗೂ ನಾನು ಡೇಟ್ಸ್ ಕೊಡಬೇಕು ಅವರು ಕೆಲಸ ಮಾಡಬೇಕು ನಮ್ಮ ಪ್ರೊಡಕ್ಷನ್ಸ್ ಇವತ್ತಿಲ್ಲ ಅದನ್ನೊಂದಿನ ಮಾಡ್ಕೊಬೋದು ಇವತ್ತು ನಾನು ನಡೀತಾ ಇದೆ ನನ್ನ ಪ್ರೊಡಕ್ಷನ್ ಮಾಡ್ಕೊಳ್ಳೋಣ ಯಾವತ್ತು ನಾನು ಬಿದೋಕ್ತೇನೆ ಅವಾಗ ಹೋಗೋಣ ಅಂದರೆ ಅದು ಆ್ಯಕ್ಚುಲಿ ಸ್ವಾರ್ಥ ಆಗೋಗುತ್ತೆ ಯಾವತ್ತು ಬೀಳ್ತೀನೋ ಆವತ್ತು ನಾನು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡ್ತೀನಿ ಆಗಲ್ಲ ಸರ್ ಅಲ್ಲ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಬಟ್ ಹೇಳೋದಷ್ಟೇ ಚೆನ್ನಾಗಿದ್ದಾಗ ಬೇರೆಯವ್ರಿಗೆ ಸಿನಿಮಾ ಮಾಡ್ಕೊಡೋಣ ಅವರು ಮಾಡಲಿ ಬಿಸ್ನೆಸ್ಸು ಖುಷಿ ತಾನೆ ಹ್ಞೂ ಫ್ಯಾನ್ ವಾರ್ಸ್ಗಳ ಬಗ್ಗೆ ಏನನ್ಸುತ್ತೆ ಸರ್ ನಿಮ್ಮ ಅಭಿಪ್ರಾಯ ಇದು ಚೆನ್ನಾಗಿದೆ ಸರ್ ಇದೂ ಚೆನ್ನಾಗಿದೆ ಎರಡು ಕೈಯಲ್ಲಿ ಓಡಿದ್ರೆ ತಾನೆ ಚಪ್ಪಾಳೆ ಸುಮ್ಮನೆ ಒಬ್ಬರು ಮಾತ್ರ ಆಟ ಆಡಲ್ವಲ್ಲ ಇದೆ ಇವೂ ಸುಮ್ಮನೆ ಇದೆ ಅವರು ಸುಮ್ಮನೆ ಇರ್ತಾರೆ ಆಮೇಲೆ ಒಬ್ರಿಗೊಬ್ರು ಬೇಕೇ ಬೇಕು ಸರ್ ಇದನ್ನು ನಾನು ಮಾಡಬಾರ್ದು ಮಾಡಬೇಕು ಅಂತ ನಾನು ಹೇಳಲ್ಲ ಬಟ್ ಸಿ ಅಲ್ಲೇ ಕಾಣಿಸ್ತಾ ಇದೆ ಅದು ಏನು ಅಂತ ಬಟ್ ಅದು ಉಚ್ಚಾಭಿಮಾನ ನಮ್ಮನ್ನು ನೀನು ಹಿಂಗಂತ ಅಂದರೆ ನಮ್ಮನ್ನು ನಾನು ಹಂಗೆಂದೇ ಇರ್ತೀನಿ ಆ್ಯಕ್ಚುಲಿ ಇಲ್ಲಿವರೆಗೂ ನಾನು ತಡೀತಾ ಇದೆ ನಿಜ ಬಟ್ ಮೊನ್ನೆಲ್ಲ ನಾನು ಸುಮ್ಮನೆ ಆಗ್ಬಿಟ್ಟೆ ಯಾಕಂದರೆ ಮಾತಾಡೋಕೆ ಹೋಗಿದ ತಕ್ಷಣ ನನಗೆ ಬೈಗಳ ಬಂತ ಆ ಕಡೆಯಿಂದ ನೀವು ಸುಮ್ಮನೆ ಇದ್ಬಿಡೋಣ ಮಿಕ್ಕಿದ್ದು ನಾನು ನಾನು ನನಗೆ ಆ್ಯಕ್ಚುಲಿ ಹೇಳೋದು ಬಂದಿಲ್ಲಪ್ಪ ನೋಡ್ಕೊಳ್ಳಿ ಅಷ್ಟೇ ಅಷ್ಟೇ ಸರ್ ಅದು ಎಂಥವ್ರಿಗಾದ್ರು ಸರ್ ಆ ದೃಶ್ಯ ನೋಡಿದಾಗ ಮನಸ್ಸಿಗೆ ಹೊಕ್ಕಿ ಬೇಜಾರಾಗಿರೋದಂತೂ ನಿಜ ಇದೇ ಮೀಡಿಯಾ ಅಂತ ಏನು ಹೇಳ್ತೀವ್ರಿ ಸರ್ ನಾನು ಯಾಕೆ ಆ ಪ್ರಶ್ನೆ ತೆಗಿತಿದ್ದೀನಿ ಅಂದರೆ ಆ ಪ್ರಶ್ನೆ ಬರೋಕೆ ಮುಂಚೆ ಇನ್ನೊಂದು ಪ್ರಶ್ನೆ ಕೇಳಬೇಕಾಗಿದೆ ಸರ್ ಒಂದು ಕೆಲವೊಂದು ಸಂದರ್ಶನಗಳು ನಾನೇ ಟಿ ವಿಲಿ ನೋಡ್ತಿರ್ಬೇಕಾರೆ ಎಷ್ಟೋ ಜನ ನಟರು ನಟಿಯರು ಮಾತಾಡ್ತಿರ್ತಾರೆ ಅವರು ತಗೋಬೇಕಾದ್ರೆ ನಿಮ್ಮ ಫೇವ್ರೆಟ್ ಸ್ಟಾರ್ ಯಾರು ಅಂತಂದಾಗ ದರ್ಶನ್ ಸರ್ ಅಂತ ತೊಗೊಂಡು ಅದೇ ಪದನ ಮ್ಯೂಟು ಮಾಡ್ತಾರೆ ಬೀಪು ಮಾಡ್ತಾರೆ ಸೊ ಎಷ್ಟೊಂದು ಕ್ಯಾಂಪೇನುಗಳ ಬಾಯ್ಕಾಟ್ ದರ್ಶನ್ ಅಂತ ಮಾಡ್ತಾರೆ ಬ್ಯಾನ್ ದರ್ಶನ್ ಅಂತ ಮಾಡ್ತಾರೆ ಬಟ್ ಆದರೂ ನೀವೆಲ್ಲ ನೋಡ್ತಿರ್ಬೇಕಾದ್ರೆ ಈ ಬೆಳವಣಿಗೆಗಳಿಗೆ ಯಾವಾಗ ಪರದೆ ಎಳಿತಾರೆ ಅಂತ ಅದು ಆಡಿಯನ್ಸ್ ನಾವು ಕಾಯ್ತಾ ಇದ್ದೀವಿ ಆ್ಯಕ್ಚುಲಿ ವೈ ದ ಸ್ಕ್ರೀನ್ ಇಸ್ ನಾಟ್ ಕ್ಲೋಸ್ಡ್ ವೈ ವೈ ಓನ್ಲಿ ಹಿಮ್ ವೈ ಓನ್ಲಿ ಹಿಮ್ ವೇಟ್ ಫಾರ್ ದ ಟೈಮ್ ಇದ್ರ ಬಗ್ಗೆ ಮಾತಾಡ್ತೀನಿ ಈಗಲೇ ಅಲ್ಲ ಆಗಲಿ ಯಾಕಂದರೆ ನಾನು ಸ್ವಲ್ಪ ಕಳೆ ಹಾಕ್ಬೇಕಲ್ಲ ಸುಮ್ಮನೆ ಟಾರ್ಗೆಟ್ ಮಾಡೋಕೆ ನಂಗೂ ಬರಲ್ಲ ಐ ಟೇಕ್ ಅ ಟೈಮ್ ಬಟ್ ಎಲ್ಲ ಇಟ್ಟು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಅವತ್ತು ನಾನು ಮಾತಾಡ್ತೀನಿ ಅದೇ ಮೀಡಿಯಾ ಅಂತಿರ್ಬೇಕಾದ್ರೆ ನಾನು ಸೋಷಿಯಲ್ ಮೀಡಿಯಾ ತೊಗೊಂಡೆ ಸರ್ ಆ ಮೊನ್ನೆ ಇನ್ಸಿಡೆಂಟ್ ಆದಾಗ ಎಷ್ಟು ಜನ ಒಂದು ಇಂಡಸ್ಟ್ರಿ ಕುಟುಂಬದವರು ದೇ ಸ್ಟು ಟುಗೆದರ್ ಅಂದರೆ ಸೇಂಗ್ ಲೈಕ್ ದರ್ಶನ್ ಸರ್ ವಿ ಸ್ಟ್ಯಾಂಡ್ ವಿತ್ ದರ್ಶನ್ ಸರ್ ವಿ ಸ್ಟ್ಯಾಂಡ್ ವಿತ್ ದರ್ಶನ್ ಸರ್ ಅಂತ ಅಂತೂ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ದಟ್ ಇಸ್ ಅ ಯುನಿಟಿ ಕಾಲ್ಡ್ ಬಟ್ ಚಪ್ಪಲಿ ಓಡಿಸ್ಕೊಳ್ಳೋಂಥ ಕೆಲಸ ನಾನು ಏನು ಮಾಡಿದ್ದೀನಿ ಅಂತ ಫಸ್ಟ್ ಆಫ್ ಆಲ್ ನಂಗೆ ಅರ್ಥ ಆಗಲಿಲ್ಲ ಆಮೇಲೆ ನಾನು ಏನು ಹಾರಾಕ್ಸ್ಕೊಬೇಕಾದಷ್ಟು ಖುಷಿಲಿ ಹಾಕ್ಸ್ಕೊಳ್ತೀವಿ ಇದು ಆ ಎತ್ಕೊಂಡೆ ನಾನು ಅಷ್ಟೇ ಇದೇ ಹೂ ಮಳೆ ಸುರಿಸ್ಬೇಕಾದ್ರೆ ಕೂತ್ಕೊಳ್ತಿರ್ತಾನೆ ತಗೊಳೋಣ ಬಿಡು ಯಾಕೆ ಅದ್ರೊಳಗೆ ಏನಿದೆ ತಪ್ಪೇನಿದೆ ಬಟ್ ಅದ್ರ ಪ್ರೋನ್ಸ್ ಕಾನ್ಸು ತೆಗಿತೀನಿ ಪ್ರೋನ್ಸ್ ಕಾನ್ಸ್ ತೆಗ್ದೆ ತೆಗಿತೀನಿ ಇಲ್ಲ ಅಂತಲ್ಲ ಯಾಕಂದ್ರೆ ಅಷ್ಟು ಕ್ಲೀನ್ ಮಟ್ಟದ ಯಾವುದು ನಾನು ಆ್ಯಕ್ಚುಲಿ ಯಾವುದೋ ರೇಪೋ ಮರ್ಡ್ರೋ ಏನೋ ಮಾಡಿಲ್ವಲ್ಲ ಬಟ್ ತುಂಬ ಬೇಜಾರಾಗುತ್ತೆ ಸರ್ ಇಟ್ ರಿಯಲಿ ಬಿಕಾಸ್ ಐ ಮೀನ್ ಇದೇನೋ ಮುಚ್ಚು ಮರೇನು ಅಥವಾ ಏನೋ ಸುಮ್ಮನೆ ಡೌ ಮಾಡ್ತಿದ್ದೀನಿ ಆತ ಅಂತಾರ ಅಂತಲ್ಲ ಸರ್ ಬಿಕಾಸ್ ಯು ವುಡ್ ಹ್ಯಾವ್ ಸೀನ್ ಅ ಪರ್ಸನ್ ಚಿಕ್ಕ ವಯಸ್ಸಿಂದ ನೋಡಿ ಬೆಳೆದಿರೋ ನಟ ಐವತ್ತೈದು ಸಿನಿಮಾದ್ರೆ ಐವತ್ತು ಇದಕ್ಕೊಂದು ಹೇಳ್ತೀನಿ ಆ ಟೈಮ್ ಮೂಮೆಂಟ್ ಮುಮೆಂಟ್ ಹಂಗೆ ಆಯಿತು ಓಕೆ ಗುಡ್ ಆ್ಯಂಡ್ ಫೈನ್ ಅದಾಗಿದ್ದು ಎರಡು ಮೂರು ದಿನಕ್ಕೆ ನಾನು ಆ್ಯಕ್ಚುಲಿ ಮಂಡ್ಯ ನಮ್ಮ ಸಚಿವ ಒಂದು ನಮ್ಮ ಪ್ರೋಗ್ರಾಮ್ ಹಾಕಿದ್ದೆ ಯೂಶ್ವಲಿ ಮಂಡ್ಯದಲ್ಲಿ ಹೋಗ್ಬೇಕಾದ್ರೆ ಯಾವುದೋ ಫಂಕ್ಷನ್ಗೆ ಹೋಗಬೇಕಾದ್ರೆ ಹೆಣ್ಮಕ್ಳೆಲ್ಲ ಹೊರಗಡೆ ನಿಂತಿರೋರು ವೇವ್ ಮಾಡಿದ ತಕ್ಷಣ ಟಾಟಾ ಮಾಡ್ಕೊಳ್ಸು ಈ ಸಲ ಒಂದು ಚೇಂಜಸ್ ಕಾಣಿಸ್ತೇ ಅಂತಂದರೆ ಎಲ್ಲೆಲ್ಲೋದೆ ಅಷ್ಟು ಜನ ಗಾಡಿ ಅಡ್ಡ ನಿಲ್ಲಿಸಿ ಹೋಗಯ್ಯ ಒಳ್ಳೇದಾಗ್ತದೆ ಹೋಗಯ ಮಾತಲ್ಲಿ ಹೇಳ್ಬೇಕಾದ್ರೆ ಯಾಕೆ ಹಿಂಗೆ ಹೇಳ್ತಾ ಇದ್ರೆ ನಾನು ಅದ್ರ ಮರ್ತ್ ನಾನು ಆಮೇಲೆ ಅಂದ್ಕೊಂಡೆ ಓಹೋ ಅಂದರೆ ಇಷ್ಟು ಜನಕ್ಕೆ ನೋವಾಗಿದೆ ಹೆಣ್ಮಕ್ಳು ಹುಡುಗರು ಬಿಟ್ಬಿಡ್ರಿ ಮುಚ್ಚಾಭಿಮಾನಿಗಳ ಥರ ಬೇರೆ ಬಟ್ ಹೆಣ್ಮಕ್ಳು ವಯಸ್ಸಾದವರು ತಾಯಿಂದಿರು ನಂದು ಇಷ್ಟು ಆಶೀರ್ವಾದ ಸಾಕಲ್ಲ ಅದಕ್ಕೆ ಏನೇ ಮೈನಸ್ ಮಾಡಿದ್ರು ಕೂಡ ಪ್ಲಸ್ ಸಾಕ್ತಾರೆ ನನಗೆ ಅದಕ್ಕೆ ಅಂತ ಕಾಣಿಸ್ತದೆ ಐ ಡೋಂಟ್ ನೋ ಅದನ್ನೇ ಸಿ ಅದಕ್ಕೆ ಮಯೂರವ್ರು ಹೇಳೋದು ಈ ಕೂತ್ಕೊಂಡು ಮಯೂರನ ನಾನು ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ನೋ ಏನೇ ಪವರ್ ಇರಲಿ ಅವನು ಯಾವನೇ ಆಗಲಿ ಎಂಥ ದೊಡ್ಡ ಸ್ಥಾನದಲ್ಲೇ ಇರಲಿ ಅವನು ಇನ್ನೊಬ್ಬನ ಹಾಳು ಮಾಡೋಕೆ ಅವನ ಪುರಾಣ ಹಣೆಲೂ ಬರ್ದಿಲ್ಲ ಸರ್ ಈ ಡೇರಿಂಗ್ ನೆಸ್ ಎಲ್ಲಿಂದ ಬಂದಿದ್ದು ಸರ್ ನಿಮಗೆ ಜೀವನ ಕಲಿಸಿದ್ದು ಯಾವ್ದಾದ್ರು ಒಂದು ಗಡಿಗೆ ನಾಪ್ಸ್ಕೋಬೇಕಂದ್ರೆ ಈ ಕ್ಷಣದಿಂದ ನಾನೊಂದು ಮನುಷ್ಯ ಚೇಂಜ್ ಅಂತ ಏನಾದರೂ ಅನ್ಸುತ್ತಾ ನಿಮಗೆ ಇಲ್ಲ ಸರ್ ಮದ್ದಿನ ನಂಗೆ ಎತ್ಕೊಂಡು ಅಂದ್ರೆ ಡೇರಿಂಗ್ ಅಂತ ಗೊತ್ತಿಲ್ಲ ಅದು ಡೇರಿಂಗ್ ಗೆ ಆಗಲ್ಲ ಚಿಕ್ಕ ವಯಸ್ಸಲ್ಲಿ ನನಗೆ ಗೊತ್ತೂ ಇಲ್ಲ ಬಟ್ ಆ ತಪ್ಪು ನಾನು ತಪ್ಪು ಅಂತ ಹೇಳ್ತಾ ಯಾರಾದರೂ ಸರಿ ಏನಾದರೂ ಸರಿ ಹೆಂಗಾದರೂ ಸರಿ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಸರ್ ಈ ಇಂಗ್ಲಿಷ್ ಅಲ್ಲಿ ಒಂದು ಸೇ ಹೇಳ್ತಾರೆ ರಾಕ್ಸ್ ಟು ರಿಚಸ್ ಲಿಟ್ರಲಿ ಕಷ್ಟದಿಂದ ಬಂದವನು ಒಂದು ದೊಡ್ಡ ಮಟ್ಟಕ್ಕೆ ಶ್ರೀಮಂತ ಹಾಕ್ತಾರೆ ಅಂತ ಹೇಳ್ತಾರೆ ಟು ಅಂತ ಪರ್ಸನ್ ಥಿಂಕ್ ಲೈಕ್ ನನ್ನ ಈ ತರ ಆಗಬಹುದು ಅನ್ನೋದಕ್ಕೆ ಒಂದು ರೋಲ್ ಮಾಡಬೇಕು ಒಂದೇ ಅದೇ ಅದೇನು ಯಾರೋ ನಾನು ಹೇಳ್ತಾಯಿದ್ದಾಗ ಸಿ ಇಲ್ಲಿ ಕೂತ್ಕೊಂಡು ನಾನು ಶುಗರ್ ಕೊಟ್ಟಾಗೆ ಮೈರೋರೆ ನೋನು ನಾಟ್ ಲೈಕ್ ದಟ್ ಸಿ ದಿಸ್ ಇಸ್ ಮೈ ಥಿಂಗ್ ಆ್ಯಕ್ಚುಲಿ ಐ ವಾಂಟ್ ಟು ಟೆಲ್ ಯು ಅಂತ ಅಂದ್ಬಿಟ್ಟು ಎಲ್ಲ ಮಾತಾಡ್ರೆ ಮುಂಚ್ಕೊಂಡು ಎಡೆಯೋ ಸೈಡ್ಗೆ ಅಂತ ಹೇಳ್ತಾರೆ ಇದಕ್ಕೆ ಅಂದರೆ ನಾವು ಇನ್ನೊಬ್ರು ನೋಡಿ ಕಲಿತೀವಿ ಅನ್ನೋಕ್ಕೆ ಮೊನ್ನೆ ಒಂದು ಕ್ರಿಸ್ಟಾನೋ ರೊನಾಲ್ಡೋ ಒಂದೊಂದು ಇಂಟರ್ವ್ಯೂ ನೋಡ್ತಾ ಇದ್ದೆವು ತುಂಬ ಚೆನ್ನಾಗಿತ್ತು ನನಗೆ ಆ್ಯಕ್ಚುಲಿ ನೋಡ್ತಾ ಕೂತಿದ್ದೆ ಅದರಲ್ಲಿ ಅವನು ಮುಂದ್ಗಡೆ ಹೆಂಗೆ ಕೂತಿರೋ ನಾ ಕೇಳ್ದೆ ನೀವು ಬಡ ಕುಟುಂಬದಿಂದ ಬಂದಿದ್ದೀರಂತೆ ಬಟ್ ಇವತ್ತು ಈ ಥರ ಗಾಡಿ ಲೋಡಾಡ್ತೀರಾ ಈ ಥರ ವಾಚ್ ಕಟ್ತೀರಾ ಇಷ್ಟಿಷ್ಟು ಬೆಲೆ ಬಾಳುತ್ತೆ ಹಂಗೆ ಹಿಂಗೆ ಅಂತ ಕೇಳಿದೆ ಹೆಂಗೆ ಅಂದರೆ ಸ್ಲಿಪ್ಪರ್ ಶಾರ್ಟ್ ಹೊಡೆದಂಗೋಯಿತು ಆಮೇಲೆ ಆ ಬ್ರಿಲಿಯನ್ಸ್ ನೋಡಿರಿ ಅದರಿಂದ ನಾವು ಕಲ್ತ್ಕೊಳ್ತೀವಲ್ಲ ಅವನು ಹೇಳ್ದೆ ನೀನು ಕಟ್ಟಿರೋ ವಾಚಲ್ಲೂ ಅದೇ ಟೈಮ್ ನಾನು ಕಟ್ಟಿರೋ ವಾಚಲ್ಲೂ ಅದೇ ಟೈಮ್ ಆದರೆ ನಾನು ಕಟ್ಟಿರೋ ವಾಚು ನನ್ನ ಟೈಮ್ ಆಗಿದೆ ಅಂತ ತೋರಿಸ್ತಾ ಇದೆ ನೀನು ಕಟ್ಟಿರೋ ವಾಚ್ ನಿನ್ನ ಟೈಮ್ ಆಗಿದೆ ಅಂತ ತೋರಿಸ್ತಾ ಇದೆ ಸಾಕಲ್ಲ ಸಿ ವಾಟ್ ಆ ಆನ್ಸರ್ ಎರಡೂ ಒಂದೇ ಟೈಮೇ ಎರಡೂ ಒಂದೇ ಟೈಮೆ ಬಟ್ ನನ್ನ ಟೈಮ್ ಹೇಳುತ್ತಿದ್ದೀನಿ ನಾನು ಯಾವ ಥರ ಇದ್ದೀನಿ ಅಂತ ಅಂದ್ಬಿಟ್ಟು ಅಷ್ಟೇ ತಾನೆ ಸರ್ ಮಧ್ಯದಲ್ಲಿ ನೀವು ಮಾತಾಡ್ತಿರ್ಬೇಕಾದ್ರೆ ಅಂಬರೀಷ್ ಸರ್ ಹೆಸರು ತಗೊಂಡ್ರು ನನ್ನ ಪ್ರಶ್ನೆ ನಿಮ್ಗೆ ಇಬ್ಬರಿಬ್ರು ತಂದೆ ಅದು ಜನ್ಮ ಕೊಟ್ಟಿದ್ದ ತಂದೆ ಆದರೆ ಸಾಕಿತ್ ತಂದೆ ಅಂತ ಸಾಕಿತ್ ತಂದೆ ನಾನು ಸುಮಾರು ಸಂದರ್ಶನದಲ್ಲಿ ನೋಡಿದ್ದೀನಿ ಅದನ್ನು ಆ್ಯಕ್ಚುಲಿ ಅವರಿಬ್ಬರು ನಿಮ್ಮ ಜೀವನದಲ್ಲಿ ಎಷ್ಟು ಮಟ್ಟಿಗೆ ಪರಿಣಾಮ ಬಿಟ್ಟಿರುವಂಥ ಇದಿದೆ ಸರ್ ತುಂಬಾ ಸರ್ ಯಾಕಂದರೆ ನಮ್ಮ ತಂದೆ ಜೀವ ಕೊಟ್ಟರು ಜೀವನ ಅರ್ಧ ತಂದೆ ತಂದರು ಅಪ್ಪಾಜಿಯವರು ಆ್ಯಕ್ಚುಲಿ ಜೀವನ ಹೇಳ್ಕೊಟ್ರು ನನಗೆ ಹಿಂಗೆಲ್ಲ ಕಾಣೋ ಹಿಂಗೆ ಕಾಣೋ ಇದೆಲ್ಲ ಕಾಣೋ ಈ ಥರ ಕಾಣೋ ಇವ್ರು ಬೇಡ ಕಾಣೋ ಇವ್ರು ಇದು ನೀವು ಅಂದ್ಕೊಂಡಿರ್ಬೋದು ಅವ್ರು ಆ್ಯಕ್ಚುಲಿ ಬರೀ ಉಡಾಫೆ ಮಾತಾಡ್ತಾರೆ ಆ ಇಸ್ ಅ ವೆರಿ ಸೆನ್ಸಿಬಲ್ ಮ್ಯಾನ್ ವಾಟ್ ಐ ಸೀನ್ ವೆರಿ ಮಚ್ ಅವರು ನಾಲ್ಕು ಜನ ಇದ್ದಾಗ ಮಾತ್ರ ಒಂದು ಹಂಗೆ ಮಾತಾಡ್ತಾರೆ ಅವ್ರದ್ದು ಅವರೊಬ್ಬರೇ ಇದ್ದಾಗ ಆ್ಯಸ್ ಅ ಫಿಲಾಸಫಿ ಆ್ಯಕ್ಚುಲಿ ನಾವೇನು ಎಲ್ರಿಗೂ ಅದೇ ಅಂದರೆ ಔಟರ್ ಲುಕ್ ಬೇರೆ ಇರುತ್ತೆ ಏನಂತಾರೆ ಏ ಅಂಬರೀಶ್ ಕುಡಿತಾರೆ ಸೇತಾರೆ ರೇಸ್ ಆಡ್ತಾರೆ ಹಂಗೆ ಇದ್ದಾರೆ ಹಿಂಗೆ ಮಾಡ್ತಾರೆ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಆ್ಯಕ್ಚುಲಿ ಅದು ಅದು ಸಣ್ಣ ಪದಾನೆ ಅದು ಸಣ್ಣ ಪದಾನೆ ಇಸ್ ದ ಫಸ್ಟ್ ಟೈಮ್ ಯು ಮೆಟ್ ದೇವರ ಮಗ ಅಂತ ಒಂದು ಸಿನಿಮಾ ಸೊ ಅದರಲ್ಲೂ ಅವ್ರು ಬಂದಿದ್ದು ಅಂದರೆ ಎಲ್ಲೂ ಹೇಳ್ಕೊಡ್ರಲ್ಲ ನಾನು ಆ್ಯಕ್ಚುಲಿ ಎರಡನೇ ದಿನ ಅಲ್ಲಿ ಯಾರೋ ಹೇಳಿದ್ರು ಅವತ್ತಿಂದನೇ ಅವ್ರು ಆ್ಯಕ್ಚುಲಿ ಬಡ್ಡಿ ಮಗನೇ ಹೇಳ್ಬೇಕು ತಾನೇ ನೀನು ನನಗೆ ಅಂತಂದ್ಬಿಟ್ಟು ಸೊ ಫ್ರಮ್ ದಟ್ ಕ್ಯಾರಿಟ್ ಆ್ಯಕ್ಚುಲಿ ಸರ್ ನಾನು ಅಲ್ಲಿವರೆಗೂ ನೀವು ಯಾರು ಅಂತ ಹೇಳ್ತಾನೆ ಇರಲಿಲ್ಲ ನಾನು ಯಾರಿಗೂ ಹೇಳ್ತಾನೆ ನಾನು ತಗದ್ ಸರ್ ಮಗ ಅಂತ ಹೇಳಿ ಯಾಕೆ ಬರೋ ಕೆಲಸ ಹೋಗ್ಬಿಡುತ್ತೆ ಅಂತ ಏನಾಗಿತ್ತು ಮೊದಲೆಲ್ಲ ಅಂದರೆ ನಿಮ್ಗೆ ಗೊತ್ತಾಗಲ್ಲ ಒಂದೆರಡು ಮೂರು ಕಡೆ ಆಡಿಷನ್ಗೆ ಹೋಗ್ತಾ ಇದೆ ಯಾವಾಗ ನಾನು ತುಗು ಸರ್ ಮಗ ಅಂತ ತಕ್ಷಣ ಬಂದಿರೋ ಚಾನ್ಸ್ಗಳು ಕಟ್ಟಾಗಿ ಹೋಗೋದು ಯಾಕೆ ಅಂತಂದರೆ ಪುಕ್ಸಡ್ಡೆ ದುಡಿಯೋರು ತುಂಬ ಜನ ಇದ್ರು ಓ ಇವ್ನು ಇಂಡಸ್ಟ್ರಿ ಗೊತ್ತಾಯ್ತು ಇವ್ನಿಗೆ ಇವನು ಫ್ರೀ ಆಗಿ ಮಾಡಲ್ಲ ಆಮೇಲೆ ಬರ್ತಾ ಬರ್ತಾ ನಾನೇ ತೆಗೆದು ಸರ್ ದರ್ಶನ್ ಅಂತ ನಾರ್ಮಲ್ ಆಗಿ ಕೊಡ್ತಾ ಇದ್ದ ನಾನು ಹೇಳ್ತಾನೂ ಇರಲಿಲ್ಲ ಯಾರಿಗೂ ನಾನು ತುಗಿದ ಸರ್ ಮಗ ಅಂತೇಳಿ ಸರ್ ಇವತ್ತು ನಿಮ್ಮ ಜೀವ ಕೊಟ್ಟಂಥ ತಂದೆ ಬದುಕಿದ್ದಿದ್ರೆ ಈ ನಿಮ್ಮ ಬೆಳವಣಿಗೆ ನಾವು ಒಟ್ಟು ಏನು ಅನ್ಸಿರೋ ಸರ್ ಸರ್ ಬದುಕಿದ್ರಿ ಸರ್ ಅವಾಗ ನೋಡ್ಕೊಳ್ಳೋಣ ಸರಿ ನಾನು ಅದಕ್ಕೆ ನಾನು ನನ್ನ ಇಮ್ಯಾಜಿನೇಷನಲ್ಲೋ ಡ್ರೀಮ್ಸಲ್ಲೋ ಇರೋಲ್ಲ ನಾನು ಕರೆಕ್ಟ್ ಕ್ಲಿಯರಾಗಿ ಗೊತ್ತಾಗ್ತಿದೆ ಅದು ಯಾಕಂದರೆ ಒಂದು ಇದ್ದಿದ್ದರೆ ಏನು ಮಾಡ್ತಿದ್ರಿ ಇಲ್ದಿದ್ರೆ ಏನು ಮಾಡ್ತಾ ಇದ್ರಿ ಇವತ್ತಿಗೆ ನಾನು ಬದುಕಿದ್ದೀನಿ ಅಷ್ಟೇ ನಾಳೆಗೆ ನೋಡ್ಕೊಳ ಇಟ್ಸ್ ಲೈಕ್ ಜಸ್ಟ್ ಲಿವ್ ಇನ್ ದ ಪ್ರೆಸೆಂಟ್ ಅಷ್ಟೇ ಪಾಸ್ಟು ಇಲ್ಲ ಪ್ರೆಸೆಂಟ್ಸು ಇಲ್ಲ ಇಲ್ಲೇ ನಾನು ಈ ಪ್ರಶ್ನೆ ಕೇಳಿದ್ದಕ್ಕೆ ನಿಮಗೊಂದು ಒಂದು ಉಡುಗೊರೆ ಕೊಡಬೇಕು ಅಂತ ನನಗನ್ನಿಸ್ತಿದೆ ಅದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ಓಕೆ 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 ಥ್ಯಾಂಕ್ ಯು ಬೆಸ್ಟ್ ಗಿಫ್ಟ್ ಸರ್ ಬಟ್ ಏನು ಮಾಡಬೇಕಾಗಿತ್ತು ಅಂದ್ರೆ ಇವ್ರನ್ನ ಮೇಲ್ ಹಾಕ್ಬಿಟ್ಟು ಎಲ್ಲ ಮೂಲೆ ಹಾಕಿದ್ರು ನಮ್ಗೆ ಚೆನ್ನಾಗಿರೋದು ಯಾಕಂದ್ರೆ ಅವೆರಡಕ್ಕೆ ವ್ಯಾಲ್ಯೂ ಇರೋದು ಇದಕ್ಕಿಲ್ಲ ಸರ್ ಅದು ನಮಗೊತ್ತು ಸರ್ ಆ ಇಮೋಷನ್ ಏನು ಅಂತ ನಾನು ಆಫ್ ದ ಕ್ಯಾಮ್ರಾ ಮಾತಾಡ್ತೀನಿ ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಹಚ್ಬಿಡ್ತದೆ ನನಗೆ ಆಕ್ಚುಲಿ ಒಂದು ಸಿನಿಮಾ ಒಬ್ಬ ಡೈರೆಕ್ಟರ್ ಒಬ್ಬ ನಿರ್ದೇಶಕ ನಂತರ ಒಬ್ಬ ನಿರ್ದೇಶಕ ನಿಮ್ಮ ಹತ್ರ ಬರಬೇಕು ಅಂತೇನೆ ವಾಟ್ ಇಸ್ ದಟ್ ಒನ್ ಥಿಂಗ್ ಯು ಎಕ್ಸ್ಪೆಕ್ಟ್ ಫ್ರಮ್ ಯಂಗ್ಡರ್ ಕಾನ್ಫಿಡೆನ್ಸ್ ಅಂದರೆ ಈ ಸ ಈಗ ಸಬ್ಜೆಕ್ಟ್ ಹೇಳಿದ್ರೆ ಒಪ್ಕೊಳ್ತಾನೆ ನನಗೆ ಇರಬೇಕು ಅದಕ್ಕೆ ಕರಿತಾನೆ ಎಲ್ಲರೂ ಈ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಕರೆಯೋದು ನಾನು ಯಾಕಂದರೆ ಊಟಕ್ಕೆ ಅಂತ ಅಂದ್ಕೊಂಡಿರ್ತೀನಿ ಅವ್ರ ಕಥೆ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು ಇಷ್ಟರಲ್ಲಿ ನಂಗೆ ಗೊತ್ತಾಗ್ತಿರ್ತಿದ್ರಲ್ಲ ಏನು ದಮ್ಮಿಲ್ಲ ಅಂತೇಳಿ ಒಂದು ನಿಮಿಷ ನಿಲ್ಸ ಬಾಬಾ ಊಟ ಮಾಡೋಣ ಅಂತಬಿಟ್ಟು ಕರ್ಕೊಂಡೋಗಿ ಪ್ರೊಡ್ಯೂಸರ್ಗೆ ಅವ್ರಿಗೆಲ್ಲ ಊಟ ಮಾಡಿಸಿ ಇನ್ನು ಅರ್ಧ ಆಮೇಲೆ ಕೇಳ್ತೀನಿ ಬಿಡಪ್ಪ ಅಂತ ಅಂದ್ಬಿಟ್ಟು ಕಳಿಸಿದ್ರೆ ಅದಷ್ಟೇ ಅರ್ಧಕ್ಕೆ ಅರ್ಧಾನೇ ಅದು ಮುಳುಗೋಯ್ತು ಮುಗಿತಲಿಗೆ ಏನಾರು ತುಂಬ ಚೆನ್ನಾಗಿತ್ತು ಹೇಳ್ತಾ ಇದ್ರೆ ಚೆನ್ನಾಗಿದೆ ಅಂದರೆ ಪೂರ್ತಿ ಕತೆಗಳು ಆಮೇಲೆ ಊಟಕ್ಕೆ ಹಾಕೋದು ಅಂದರೆ ಇದು ಕನ್ಫರ್ಮ್ ಆಗಿದೆ ಇದು ಕನ್ಫರ್ಮ್ ಆಗಿದೆ ಸರ್ ಒಂದು ಸಂದರ್ಶನದಲ್ಲಿ ನೀವೇ ಹೇಳ್ತೀರಾ ಸೊ ಒಬ್ಬ ಪ್ರೊಡ್ಯೂಸರ್ ಬಂತಂದರೆ ಈಗ ನಮ್ಮ ರಾಜ್ಯದ ಪ್ರೊಡ್ಯೂಸರ್ ಅಂತಂದ್ರೆ ಈ ರೀತಿ ಇದೆ ಬೇರೆ ರಾಜ್ಯದ ಪ್ರೊಡ್ಯೂಸರ್ ಬಂದರೆ ಈ ಥರ ಮಾಡ್ತೀನಿ ಅಂತ ಅದು ಯಾವ ಕಾಂಟೆಕ್ಸ್ಟಲ್ಲಿ ಬೇಸಿಕ್ಲಿ ಸರ್ ನೀವು ಹೇಳಿದಾಗ ಅಲ್ಲಲ್ಲ ಅಲ್ಲ ಕಾಂಟೆಕ್ಸ್ಟ್ ಅಂತಂದರೆ ಇವತ್ತು ತಿಲ್ ಸಿನಿಮಾ ಮಾಡ್ತಾರೆ ಅಲ್ಲಿಗೆ ತೊಗೊಂಡೋಗ್ಬಿಡ್ತಾರೆ ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಅನುಭವಿಸ್ಬಿಟ್ಟೆ ನಾನು ಅದು ವಿರಾಟ್ ಈಗ ನಮ್ಮಲ್ಲಿ ಪ್ರೊಡ್ಯೂಸರ್ ಅಂತಂದರೆ ಗೊತ್ತಿರುತ್ತೆ ಅವ್ನು ಎಲ್ಲಿಂದ ದುಡ್ಡು ಎತ್ತುತ್ತಾನೆ ಹತ್ರ ದುಡ್ಡು ಎತ್ತಿರ್ತಾನೆ ಎಲ್ಲೆಲ್ಲಿ ದುಡ್ಡು ಇದಾಗಿರುತ್ತೆ ಅಂತ ಯಾಕಂದರೆ ನಾವು ಸಿನಿಮಾ ಬರ್ತಾ ಗೊತ್ತಾಗುತ್ತೆ ಏನು ಬಂಡವಾಳ ಯಾಕಂದರೆ ಅವ್ನು ಹಿಂದ್ಗಡೆ ಯಾವ್ದು ಯಾವುದಕ್ಕೆ ಸಾಲ ಮಾಡಿರ್ತಾನೆ ಅದು ತೀರ್ಸೋಣ ಇಲ್ವ ಇದೆಲ್ಲ ಗೊತ್ತಾಗುತ್ತೆ ನಮಗೆ ಹೊರ ರಾಜ್ಯದಿಂದ ಬಂದರದು ಏನು ಎಬಿಸಿಟಿ ಗೊತ್ತಾಗಲ್ಲ ವಿರಾಟ್ ಸಿನಿಮಾ ಸ್ಟಾರ್ಟ್ ಮಾಡಿದ್ದೇ ಯಾರು ಹೆಚ್ಚು ಕಮ್ಮಿ ಎರಡು ವರ್ಷ ಸುಮ್ಮನೆ ಆಗೋಯ್ತು ನಂದು ಅವಾಗ ಅವಾಗ ನಾವು ಬುಲ್ಬುಲ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದು ಅವಾಗ ಅಪ್ಪಾಜಿ ಕರ್ಬೋದು ನಿಮ್ಮ ಮುಚ್ಕೊಂಡು ಸಿನಿಮಾ ಮಾಡ್ತೀವಿ ನಾನು ನನಗೆ ಎಲೆಕ್ಷನ್ ಬರುತ್ತೆ ನಾನು ಹೋಗ್ತೀನಿ ಹೋಗ್ತೀನಂದಾಗ ಅವಾಗ ಅದನ್ನು ಎತ್ಕೊಂಡಿದ್ದು ಬುಲ್ಬುಲ್ ಆಯಿತು ಸಂಗುಳಿಯಣ್ಣ ಆಯಿತು ಎಲ್ಲ ಆದಮೇಲೆ ಆ ಸಿನಿಮಾ ಬಂತು ಯಾಕಂದರೆ ಆ ಪ್ರೊಡ್ಯೂಸರ್ ನನಗೆ ಇಲ್ಲೆಲ್ಲ ದುಡ್ಡು ಎಲ್ಲ ಇಲ್ಲೂ ದುಡ್ಡು ಎತ್ತಿ ಯಾರ ಯಾರತ್ರ ದುಡ್ಡು ಇಸ್ಕೊಂಡು ಬಾಂಬೆಲೆಲ್ಲ ದುಡ್ಡು ಇಸ್ಕೊಂಡು ಸೂಪರ್ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು ಅದು ಸೊ ಹೆಂಗೆ ಅರ್ಥ ಮಾಡ್ಕೊಳ್ತೀರಾ ನೀವ್ರನ್ನ ಆಮೇಲೆ ನನ್ನ ನನಗೆ ಸಿನಿಮಾ ಅನ್ನೋದು ಹೆಂಗೆ ಅಂದರೆ ಇಟ್ ಶುಡ್ ಬಿ ಹಾಟ್ ಕೇಕ್ ಫಾರ್ ಮಿ ರೆಡಿ ಆಯ್ತಾ ಬಿಟ್ಬಿಡ್ಬೇಕು ಹಿಡ್ಕೊಂಡು ಕೊಡ್ತೀನಿ 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 ಆವಾಗಲೇ ಇಲ್ಲ ನಾನು ಹಿಂದ್ಗಡೆ ಯಾವ ಸಿನಿಮಾ ನಾನು ಹೇಳೋಕ್ಕಾಗಲ್ಲ ಆಮೇಲೆ ನನ್ನ ಸಿನಿಮಾ ನಂದಕ್ಕೆ ಕಾಂಪಿಟೇಷನ್ ಆಗಬಾರ್ದು ಅಂತ ನಾನು ಹೇಳ್ತೀನಿ ನಾನು ಅದಕ್ಕೆ ಈಗ ಈಗ ಡಿ ಫಿಫ್ಟಿ ಸಿಕ್ಸ್ ಅಂತ ಹಾಕಿದ್ದೀವಿ ಏನಕ್ಕೆ ಬಂದ್ಬಿಡ್ಲಿ ಕ್ರಾಂತಿ ಆಮೇಲೆ ಟೈಟ್ಲ್ ಅನೌನ್ಸ್ ಮಾಡೋಣ ಅದನ್ನು ಯಾಕಂದರೆ ಅದು ಇದ್ರ ಮೇಲೆ ಓವರ್ಲ್ಯಾಪ್ ಮಾಡಿಬಿಡುತ್ತೆ ಸಿ ಅದು ಹೊಸ ಅದು ಇದಾಗಲೇ ಒಂದು ವರ್ಷ ಟೈಟ್ಲ್ ಇದು ಹೊಸ ಟೈಟ್ಲ್ ಹಿಂಗೆ ತೆಳುತ್ತೆ ಹೊರತು ಇದು ಹಿಂಗೆ ಬಿದ್ದೋಗುತ್ತೆ ಸೊ ನಮ್ದು ಒಂದು ಇದು ಇರ್ತದಲ್ಲ ನಮಗೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ ಪ್ರೊಡ್ಯೂಸರ್ ಪಾಪ ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಎಲ್ಲ ಟೆಕ್ನಿಷಿಯನ್ಸ್ ಇದರಿದ್ದೀವಿ ಎಲ್ಲರೂ ಕಷ್ಟಪಟ್ಟಿದ್ದೀವಿ ತಪ್ಪಾಗುತ್ತೆ ಅದು ಸರ್ ಈ ರೀಸೆಂಟ್ ಡೆವಲಪ್ಮೆಂಟ್ಸಲ್ಲಿ ಐ ಡೋಂಟ್ ಯೂಸ್ ದ ವರ್ಡ್ ಆ ಥರದ್ದು ಬಟ್ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತೆಲ್ಲ ಅಂತ ಏನು ಸರ್ ಪ್ಯಾನ್ ಇಂಡಿಯಾ ಅಂದರೆ ಆ್ಯಕ್ಚುಲಿ ನೀವು ಹೇಳ್ಬೇಕು ಸರ್ ನಿಮಗೂ ಅರ್ಥ ಆಗುತ್ತೆ ಸರ್ ಪ್ಯಾನ್ ಇಂಡಿಯಾ ನನ್ನ ಪ್ರಕಾರ ಹಿಂದೆ ನಮ್ದು ಎಷ್ಟೋ ಕನ್ನಡ ಸಿನಿಮಾಗಳು ಆಲ್ರೆಡಿ ಬೇರೆ ಬೇರೆ ರಾಜ್ಯದವರು ನೋಡಿರುವಂಥದ್ದು ಹಲವಾರು ವಿಮರ್ಶೆಗಳು ಇದೆ ಸಿನಿಮಾಗಳು ಇದೆ ನಡೆದಿರೋವಂಥದ್ದು ಇದೆ ಹಳೆ ನಟರಂಥದ್ದು ಅವಾಗ ಯೂಸ್ ಮಾಡದಿರೋವಂಥ ಪದನ ಸಡನ್ ಇವಾಗ ಯಾಕೆ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಈಗ ಹೆಂಗೆ ಬ್ಯಾನ್ ಬಾಯ್ ಕಾಟ್ ಎಲ್ಲ ಇದ್ಯಾ ಅದೇ ಥರ ಅನ್ಕೊಳ್ಳಿ ಅಷ್ಟೇ ಯಾರೋ ಒಬ್ಬ ಪ್ರೊಡ್ಯೂಸರ್ ಬಂದ ನಿಮಗೆ ನಾನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀನಿ ಅಂತ ಆತರ ಬದ್ಲಿಲ್ಲ ಬಂದಿದ್ರೆ ಬಂದಿರೋ ತುಂಬಾ ಜನ ಬಂದ್ರು ನಾನೇ ಫಸ್ಟ್ ಇಲ್ಲಿಗ್ ಸಿನ್ಮಾ ಮಾಡಿ ನೀನು ಆಮೇಲೆ ಯಾವ್ದಾದ್ರು ಮಾಡ್ಕೊಳಂತಿನಿ ಅಂತ ಎನಿ ಒನ್ ಇದೇ ನಾವು ಡಬ್ ಮಾಡಿ ಅದೇನೇ ಪಾಪ ಯಾರೋ ಮೊನ್ನೆ ಹೇಳ್ತಾ ಇದ್ರು ಏಯ್ ಡಬ್ ಮಾಡಿದ್ದೆಲ್ಲ ಪ್ಯಾನ್ ಇಂಡಿಯಾ ಅಲ್ಲ ಏಯ್ ಕೂತ್ಗಳ ಡಬ್ ಮಾಡಿದೆ ಈಗ ಇಲ್ಲೇ ಮಾಡ್ಬಿಟ್ಟು ಅಲ್ಲಿದ್ದೊಂದು ಸ್ವಲ್ಪ ಇಲ್ಲಿದೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಯಾವ ಈಗ ಎಲ್ಲ ರಾಜ್ಯದವ್ರು ಎಲ್ಲರೂ ಮಿಕ್ಸ್ ಮಾಡ್ತಾರೆ ಅಲ್ಲೆಲ್ಲಿ ಈಗ ಸಿನಿಮಾ ಮಾಡ್ತಾರೆ ಈಗ ನೋಡ್ರಿ ಹೀರೋಗಳು ಬಿಟ್ಬಿಡ್ರಿ ಹೀರೋನ್ಗಳು ಬಿಟ್ಬಿಡ್ರಿ ವಿಲನ್ಗಳು ಬಿಟ್ಬಿಡ್ರಿ ಕಾಮಿಡಿಯನ್ಸ್ ಯಾವುದು ಬೇಡ ಒಂದು ರೂಪೇಂದ್ರ ಅವ್ರ ಸಿನಿಮಾ ಅದರಲ್ಲಿ ಸಾಧು ಕೋಕಿಲ್ ಅವರು ಆಮೇಲೆ ಐ ಥಿಂಕ್ ಅಲಿ ಐ ಥಿಂಕ್ ಸೊ ರಾಕ್ಲಾನ್ ಅವ್ರ ಸಿನಿಮಾ ಸೂಪರ್ ಇರ್ಬೇಕಾ ಐ ತಿಂಕ್ ಸೂಪರ್ ಯಾ ಸಾಧು ಕೋಕಿಲವ್ರು ಕಡದಕ್ಕೆ ಕೊಟ್ಟಷ್ಟು ಕಾಮಿಡಿ ಟೈಮಿಂಗು ಅಲ್ಲಿ ಕೊಡಕ್ಕಾಗ್ತಲ್ಲ ಇದೇ ತೆಲುಗು ಇದು ಮಾಡಿಕೊಂಡ್ರೆ ಅಲ್ಲಿ ಕೊಟ್ಟಷ್ಟು ಕಾಮಿಡಿ ಟೈಮಿಂಗ್ ಸಾಧು ಕೊಡೋಕ್ಕಾಗಲ್ಲ ಬಟ್ ಹ್ಯಾವೆಂಟ್ ಯಾವತ್ತೂ ಒಂಥರ ದಿಸ್ ಹೋಲ್ ಇಡೀ ದೇಶದಲ್ಲಿ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಅಂತಂದಾಗ ಐ ಆಮ್ ಶ್ಯೂರ್ ಸರ್ ನಾನೊಬ್ಬ ಅಭಿಮಾನಿಯಾಗಿ ನನಗೂ ಅನಿಸುತ್ತೆ ಸಿಂಗ್ಲಿಗೆ ಒಂದು ದರ್ಶನ್ ಸರ್ ಸಿನಿಮಾ ಎಲ್ಲೋ ಒಂದು ಆಗ್ರಹದಲ್ಲೋ ಅಥವಾ ಎಲ್ಲೋ ಒಂದು ಕಡೆ ರಿಲೀಸ್ ಆಗುವಂಥ ಆಸೆ ಅಂತ ಇರುತ್ತೆ ಹೇಗೆ ರೀಚ್ ಮಾಡ್ಬೋದು ಸರ್ ಡಬ್ ಮಾಡಿಕೊಟ್ರೆ ಸಾಕು ಸರ್ ರೀಚ್ ಆಗ್ತಾ ಇರ್ತೇವೆ ಸರ್ ಪಾಯಿಂಟ್ ಆಗಿ ಕರೆಕ್ಟ್ ಆಗಿರೋ ವಾಯ್ಸು ಯಾ ಇವಾಗ ಏನೇನು ಮಾಡ್ತಾಯಿದ್ದೀವಿ ನಾವು ಅಂತಂದರೆ ಮೊದಲಾದರೂ ಒಂದು ನಾರ್ಮಲ್ ಒಂದು ಸಾಂಗ್ ಬದ್ಬಿಟ್ಟು ಏನೋ ಒಂದು ಮಾಡ್ಬಿಟ್ಟು ಎಲ್ಲ ಕೊಟ್ಬಿಡ್ತಾಯಿದ್ರು ಆಮೇಲೆ ಯಾರೋ ಡಬ್ಬಿಂಗ್ ಆರ್ಟಿಸ್ಟ್ ಏನೋ ಅವ್ನ ಕೈಗೆ ಸಿನಿಮಾ ಕೊಟ್ಬಿಟ್ಟು ಅವ್ನು ಆಮೇಲೆ ಹಿಂದಿಗೋ ತಮ ತಮಿಳಿಗೋ ಏನೋ ಮಾಡ್ಕೊಳ್ತಿದ್ದಿಲ್ಲ ಬಟ್ ಈಗ ಸ್ವಲ್ಪ ಇಲ್ಲೇ ಕೂತಿ ಅದನ್ನು ಸ್ವಲ್ಪ ಕರೆಕ್ಷನ್ ಮಾಡಿ ಅದಕ್ಕೆ ಸ್ವಲ್ಪ ಎಕ್ಸ್ಪೆಂಡಿಚರ್ ಜಾಸ್ತಿ ಅಷ್ಟೇ ಈಗ ಅಲ್ಲಿಗೆ ಒಂದು ಸಾಂಗ್ ಅಂದರೆ ಇದೇ ಲಿಪ್ ಮೂಮೆಂಟಲ್ಲೇ ಆ ಟೋನ್ಗೆ ಇಟ್ಕೊಂಡು ಇನ್ನೊಂದು ಸಾಂಗು ಈ ಥರ ಎಲ್ಲ ಮಾಡಿದಾಗ ಯಾ ಸ್ವಲ್ಪ ಅವಾಗ ರೀಚಿಂಗ್ ಜಾಸ್ತಿ ಆಗ್ತದೆ ಈಗ ವಾರಾಣಸಿಲಿ ನಾನೇ ನೋಡ್ಕೊಂಡಿದ್ದೇನೆ ನಾನು ಯಾವ ನೋಡ್ತಾನೆ ವಾರಣಾಸಿಲಿ ಅಂತ ವಾರಣಾಸಿಲಿ ಯಾರೇ ಬಂದರೂ ಇಲ್ಲಿಗಿಂತ ತುಂಬ ಕಷ್ಟ ಆಗ್ತಿತ್ತು ನನಗೆ ಓಡಾಡೋಕ್ಕೆ ನಾನು ಯೋ ನಾನು ಸಿನಿಮಾನೇ ಮಾಡಿಲ್ಲ ಅಂದಾಗ ಸಾಕಲ್ಲ ಇನ್ಯಾತ ಥರ ಮಾಡಬೇಕು ದಿಸ್ ಇಸ್ ಲೈಕ್ ಸಿಂಪಲ್ ಸರ್ ಎಷ್ಟು ಸಿಂಪಲ್ ಆಗಿ ಅದನ್ನು ಬಿಡಿಸಿ ಯು ಟ್ರೈ ಟು ಸೀ ದಟ್ ಅಂತಂದರೆ ದಟ್ ಬಿಕಮ್ಸ್ ಇಟ್ ಡಸೆಂಟ್ ಲುಕ್ ಲೈಕ್ ಡಿಫಿಕಲ್ಟ್ ಥರ ಅನ್ಸಲ್ಲ ಅಂದರೆ ಎಷ್ಟು ಡಿಫಿಕಲ್ಟ್ ಅನ್ನೋದಕ್ಕೆ ನಾನು ಒಂದು ರೇಂಜಿಗೆ ಸಿನಿಮಾ ಮಾಡ್ತಾ ಇದ್ದೀನಿ ಈಗ ನಾನು ಪ್ಯಾನ್ ಇಂಡಿಯಾ ಅಂತ ಒಂದು ಸಿನಿಮಾ ತೊಗೊಂಡೆ ಓಕೆ ಹ್ಯೂಜಾಗಿ ಮಾಡಿದೆ ವಾಟ್ ಈಸ್ ನೆಕ್ಸ್ಟ್ ಫಾಮಿ ಯಾರೋ ಒಬ್ಬ ಪ್ಯಾಷನ್ ಪ್ರೊಡ್ಯೂಸನರ್ ಬಂದ ಹಂಗೆ ಎಲ್ಲ ಪ್ರೊಡ್ಯೂಸರ್ ಆ ಲೆವೆಲ್ಗೆ ಇರ್ತಾರೆ ಅಂತಾನೆ ಹೇಳೋಲ್ಲ ಪಾಪ ಇನ್ನೊಬ್ಬ ಯಾರೋ ಕಷ್ಟದಲ್ಲಿ ಇರ್ತಾನೆ ಅವ್ನು ನನಗೆ ಕೊಡ್ತಾನೆ ಸಾಲದಲ್ಲಿ ಕೊಟ್ಟಿರ್ತಾನೆ ಅವ್ನಿಗೆ ಆದಷ್ಟು ಬೇಗ ಅವ್ನು ಸಿನಿಮಾ ಮಾಡ್ಕೊಡೋಣ ಯಾಕಂದ್ರೆ ಅವ್ನು ಆ ಕಷ್ಟದಿಂದ ಹೊರ್ಗಡೆ ಬರ್ತ ಸೊ ಇಟ್ಸ್ ಎ ಬಿಸ್ನೆಸ್ ಆ್ಯಕ್ಚುಲಿ ಎಲ್ಲ ಟೋಟಲಿ ಎಂಡ್ ಬರೋದು ಬಿಸ್ನೆಸ್ಗೆ ಅವನ ಸಾಲದಿಂದ ಅವ್ನು ಹೊರ್ಗಡೆ ಬರಬೇಕು ಅವ್ನು ಸ್ವಲ್ಪ ಓಕೆನಪ್ಪ ಅವ್ನು ಹೇಳ್ಕೊತಾನೋ ಬಿಡ್ತಾನೋ ನನಗೆ ಅದು ಲೀಸ್ ಲೀಸ್ಬೋದ್ ಬಂದ ನಾನು ನಂಬ್ಕೊಂಡು ನಾಳೆ ಸಿನಿಮಾ ರಿಲೀಸಾ ಇವತ್ತು ಅವ್ನು ಜೇಬಲ್ ಒಂದು ಕೊಟ್ಟು ಇಟ್ಕೊಂಡು ನಾಳೆ ಸಿನಿಮಾ ಹಿಟ್ ಆಫ್ ಫ್ಲಾಪ್ ನನ್ಗೆ ಒಂದು ಕೋಟಿ ರೂಪಾಯಿ ಬಂದೈತಪ್ಪ ಸಾಕು ಅನ್ಕೊಂಡು ಮನ್ಕೊಳಂಗೆ ಆ ಥರ ನಾನು ಇಷ್ಟಪಡ್ತೀನಿ ಸರ್ ಮೊನ್ನೆ ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಸರ್ವೆ ಮಾಡಿದೆ ನಾನು ಹೋದೆ ಈ ಥಿಯೇಟ್ರ್ ಓನರ್ಸ್ ಹತ್ರ ಎಲ್ಲ ಹೋಗಿ ಮಾತಾಡ್ತಿದ್ದೆ ಸರ್ ಶೇಕಡ ಒಂದು ಹತ್ತು ಥಿಯೇಟ್ರಲ್ಲಿ ಮೀಟ್ ಮಾಡಿದ್ರೆ ಹತ್ತಕ್ಕೆ ಹತ್ತು ಜನನೂ ಸರ್ ಅವ್ರು ಹೇಳೋವಂಥದ್ದು ಒಂದೇ ನಾನು ಬೆಳಗ್ಗೆ ನಾಲ್ಕು ಗಂಟೆ ಶೋಗಾದರೂ ಹಾಕಲಿ ರಾತ್ರಿ ಹನ್ನೆರಡು ಗಂಟೆ ಶೋಗಾದರೂ ಹಾಕಲಿ ನಾನು ಹಾಕಿದ್ದ ಸಿನಿಮಾ ಪೂರಾ ಫುಲ್ ಹೌಸ್ ಓಡೋದು ಒಬ್ಬರದೇ ದಟ್ ಇಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇಲ್ಲ 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 ಸರ್ ನಿಜವಾಗ್ಲು ನಾನು ಐ ಕ್ಯಾನ್ ಶೋ ದ ವಿಡಿಯೋ ಟು ಯು ಕ್ಲಿಪ್ಪಿಂಗ್ ಐಮ್ ಎಂ ನಾಟ್ ಇವನ್ ಕೀಡಿಂಗ್ ಆಕ್ಚುಲಿ ಸೊ ಸರ್ ಯಾಕಂದ್ರೆ ನಾನು ಒಂದು ಸ್ಮಾಲ್ ಟೈಮ್ ಫಿಲ್ಮೇರ್ ನಾನು ಒಂದು ಆಸೆ ಇತ್ತು ಐ ಟು ಡೂ ಸರ್ವೆ ಒಂದು ಪ್ರೈಡ್ ಫ್ಯಾಕ್ಟರ್ ಇತ್ತು ಲೈಕ್ ವಾವ್ ಅಂತ ನಾನು ಯಾಕೆ ಕೇಳ್ತಿದ್ದೀನಿ ಅಂದರೆ ಸರ್ ಇದು ನಮ್ಮಂತ ಎಷ್ಟೋ ಜನಕ್ಕೆ ಒಬ್ಬ ನಿರ್ದೇಶಕನಾಗಿ ಅಂತ ಬಂದಾಗ ಯಾವ ಥರ ಒಂದು ಸಿನಿಮಾ ಪೊಸಿಷನಿಂಗಿನ ಆ್ಯಕ್ಚುಲಿ ಐಡಿಯಲಿ ಯು ವಿಲ್ ಟೆಲ್ ಟು ಅಸ್ ಸರ್ ಯು ವಿಲ್ ಗೈಡ್ ಅಸ್ ಲೈಕ್ ಹೆಂಗೆ ಮಾಡಬೇಕು ಅಂತ ಈ ಒಂದೇನಂದ್ರೆ ಋಷಿ ಮೂಲ ನದಿ ಮೂಲ ಹಾಗೆ ಸಿನಿಮಾ ಮೂಲ ಕಂಡು ಹೋಗ್ಬಾರ್ದು ನೀವು ಮಾಡೋ ಸಿನಿಮಾದಲ್ಲಿ ನಿಮ್ಮ ಅಕ್ಕ ಪಕ್ಕ ಇರೋರಿಗೆ ಆ್ಯಕ್ಚುಲಿ ಟಚ್ ಆಗಂಗಿರಬೇಕು ನಾನು ಹೇಳ್ತೀರ ತುಂಬ ಅಲ್ಲ ಇಲ್ಲ ತುಂಬ ಇದು ಅಲ್ಲ ನೀವು ಅಲ್ಲೇಳಿದ್ರು ಅವಂಗೂ ಟಚ್ ಆಗಬೇಕು ಇಲ್ಲೆಳಿದ್ರು ಇವೂ ಟಚ್ ಆಗಬೇಕು ಆಮೇಲೆ ನಮ್ಮ ಅಕ್ಕಪಕ್ಕ ಇರೋವಂಥ ಕಥೆಗಳಿರಬೇಕು ಹೇಳ್ತಾರೆ ಅರ್ಥ ಆಗಿದೆ ನಮ್ಮ ಸುತ್ತಮುತ್ತು ನಡೆಯೋಂಥ ಕಥೆ ನೀವೆಲ್ಲೋ ಅಲ್ಲೆಲ್ಲೋ ನಡೆಯೋ ಕಥೆ ಎತ್ಕೊಂಡ್ರೆ ಯಾರಿಗೂ ಗೊತ್ತಾಗಲ್ಲ ಅದು ಅವ್ರು ಕನೆಕ್ಟೂ ಆಗಲ್ಲ ಬಟ್ ಈಗಿರೋ ಬೆಳವಣಿಗೆಯಲ್ಲಿ ಸರ್ ಕೆಲವೊಂದು ಶಾರ್ಟ್ ಬಜೆಟ್ ಫಿಲ್ಮ್ಸ್ ದೊಡ್ಡದಾಗಿ ಬಿಸ್ನೆಸ್ ಮಾಡೋಂಥದ್ದು ನೋಡಿದಾಗ ಅಲ್ಲಲ್ಲ ಅದಕ್ಕೆ ಮೂಲ ನದಿ ಮೂಲ ಸಿನಿಮಾ ಮೂಲ ಕಂಡು ಹಿಡಿಯೋಕೆ ಹೋಗ್ಬಾರ್ದು ಓಕೆ ಇವತ್ತು ಆಯಿತು ವಾಟ್ಸ್ ನೆಕ್ಸ್ಟ್ ಈಗ ಆತ ಒಂದು ಒಂದು ಬಜೆಟ್ ಇಟ್ಕೊಂಡು ಸಿನಿಮಾ ಮಾಡ್ತಾ ಬರ್ತಿರ್ತಾನೆ ಅವ್ನು ಧೂಮ್ ಅಂತ ಅವ್ನು ನೂರು ಕೋಟಿ ಸಿನ್ಮಾ ಬಂದ್ಬಿಡುತ್ತೆ ಅವನೇನಕ್ಕೆ ಕೊಳ್ತಾನೆ ಅಯ್ಯೋ ಅಯ್ಯೋ ನೂರು ಕೋಟಿ ಬಂತಲ್ಲ ಹಂಗಾರೆ ಅವ್ನು ಕೆಲಸ ಮಾಡೋಣ ನೆಕ್ಸ್ಟ್ ಸಿನಿಮಾ ಒಂದು ಎಪ್ಪತ್ತು ಕೋಟಿ ಹಾಕಿ ಮಾಡೋಣ ಅಂತ ಎಪ್ಪತ್ತು ಕೋಟಿ ಡಪ್ಪಂದೋಗದಾಗ ಎಲ್ಲಿ ಹೋಗ್ತಾನೆ ಅವನಾಗ ಅವ್ನು ಇಷ್ಟು ವರ್ಷ ಶ್ರಮ ಇಲ್ಲಿ ಹೋಗುತ್ತೆ ನಾನು ಆರೇಂಜಲೇ ಸಿನಿಮಾ ಮಾಡಬೇಕು ದಟ್ ಇಸ್ ವೈ ಇನ್ ದಟ್ ವೇ ಯು ಆರ್ ವೆರಿ ಕಾನ್ಸ್ಟೆಂಟ್ ಇನ್ ಥಿಂಕಿಂಗ್ ಯಾ 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 ನಾನು ಅದಕ್ಕೆ ಯಾರೇ ನನ್ನ ಹೊರಗಡೆಂದ ಬಂದು ಪ್ಯಾನಿ ಡ್ಯಾಮ್ ಮಾಡ್ತೀನಿ ಅಂದರೆ ಇಲ್ಲಿಗೆ ಮಾಡು ನಾನು ಮಾಡ್ತೀನಿ ಇಲ್ಲ ಸರ್ ನಾನು ಆರ್ಟಿಸ್ಟ್ ಮಿಕ್ಸ್ ಮಾಡ್ತೀನಿ ನಾನು ಅವಾಗಲೂ ಕೇಳ್ತೀನಿ ಅದು ಒಂದು ಪಾಯಿಂಟ್ ಇರ್ತದೆ ನಂತರ ಅಂದರೆ ಅಲ್ಲಿದೊಂದು ಸ್ವಲ್ಪ ಇಲ್ಲಿದೊಂದು ಸ್ವಲ್ಪ ಎಲ್ಲ ಹಾಕ್ತೀನಿ ಸರ್ ಅಂದರೆ ಇವ್ರ ಒಂದು ಸಲ ಅವ್ರ ಜೊತೆಗೊಂದ್ಸಲಿ ಯಾಕೆ ಮಾಡ್ತೀನಿ ಹಾಗಾದ್ರೆ ಎರಡು ಸಿನಿಮಾ ಪೇಮೆಂಟ್ ಕೊಡ್ತೀನಿ ನನಗೆ ಅಂತ ಕೇಳ್ತೀನಿ ತಪ್ಪೇನಿದೆ ಈಗ ಇಲ್ಲೊಂದು ಇಲ್ಲೊಬ್ರ ಜೊತೆ ಯಾಕೆ ಮಾಡಿದೆ ನಮ್ಮ ಕರಡ್ದವ್ರ ಜೊತೆಗೆ ಈಗ ತಮಿಳು ತೆಲುಗು ಯಾರು ಹಾಕಿದಾರೆ ಇಲ್ಲಿ ತೆಲುಗು ಸಲ ಮಾಡಿದೆ ತಮಿಳು ಒಂದ್ಸಲ ಮಾಡಿದೆ ಅವರೆಲ್ಲ ಒಂದೊಂದೇ ಸಲ ಮಾಡ್ತಾ ಇರ್ತಾರೆ ನಾನು ನಾಲ್ಕು ನಾಲ್ಕು ಸಲಿ ಮಾಡ್ತಾ ಇರ್ತೀನಲ್ಲ ಹಾಗೆ ನಾನು ಎಕ್ಸ್ಟ್ರಾ ತಗೋಬೇಕೋ ಬೇಡು ಯಾಕೆ ಎನರ್ಜೀಸ್ ಮೈ ಮನಿ ಆಬ್ವಿಯಸ್ಲಿ ನಾನು ಅದಕ್ಕೆ ಅಂತೀನಿ ಇಲ್ಲಿ ಮಾಡಪ್ಪ ಆಮೇಲೆ ನೀನು ಏನಾದರೂ ಮಾಡ್ಕೊಪ್ಪ ಟೋಟಲಿ ಮೇಕ್ಸ್ ಇನ್ ಸರ್ ಸೀಂಗ್ ಸಿನಿಮಾ ಎಸ್ ಅ ಬಿಸ್ನೆಸ್ ದಿಸ್ ಇಸ್ ಮೈ ಯಾ ದಟ್ಸ್ ಕಟ್ ತ್ರೂಟ್ ಆಗಿರ್ತೀನಿ ನಾನು ಸರ್ ಯಾವತ್ತಾದರೂ ಒಂದ್ಸಲಿ ಆಬ್ಲಿಗೇಟೆಡಾಗಿ ಸಿನಿಮಾ ಉಂಟಾ ಓ ಸುಮಾರು ಮಾಡಿಬಿಟ್ಟಿದ್ದೀನಿ ಸುಮಾರು ಮಾಡಿಬಿಟ್ಟಿದ್ದೀನಿ ಬಟ್ ಅದನ್ನು ಪ್ರೀತಿಯಿಂದನೇ ಮಾಡ್ತೀನಿ ನಾನು ನಾನು ಅದನ್ನು ಆ್ಯಕ್ಚುಲಿ ರಿಗ್ರೆಟ್ ಏನು ಮಾಡ್ಕೊಳ್ಳಲ್ಲ ಅಯ್ಯೋಯ್ಯೋ ಇದಕ್ಕೆ ಹಿಂಗೆ ಮಾಡಿದ ಬೇಗ ಮುಗಿಸೋಣ ಇದೀಗ ಪ್ರತಿ ಸಿನಿಮಾನು ಇಟ್ಸ್ ಮೈ ಶುಡ್ ಶುಡ್ ಬಿ ಮೈ ಮೈಲ್ ಸ್ಟೋನ್ ಅಂತಲೇ ನಾನು ಮಾಡೋದು ದ ಮ್ಯಾನ್ ಹೂ ಕ್ರಿಯೇಟೆಡ್ ದ ರೆವಲ್ಯೂಷನ್ ನಾನು ಯಾಕೆ ಈ ಸೆಂಟೆನ್ಸ್ ಯೂಸ್ ಮಾಡಿದ್ವಿ ಸರ್ ದ ಮ್ಯಾನ್ ಹೂ ಕ್ರಿಯೇಟೆಡ್ ದ ರೆವಲ್ಯೂಷನ್ ರೆವಲ್ಯೂಷನ್ ತುಂಬ ಜನ ಹೋಗ್ಬಿಟ್ಟಿದ್ದಾರೆ ಸ್ವಲ್ಪ ಇಂಡಸ್ಟ್ರೀಲಿ ನಾವೇನು ಮಾಡಿಲ್ಲ ಸರ್ ನಮಗೆ ಯಾವಾಗಲೂ ರೆವಲ್ಯೂಷನ್ ಅಂತ ಕಣ್ಣು ಕಾಣಿಸೋದು ಸರ್ ಅಫ್ಕೋರ್ಸ್ ಎಷ್ಟರ್ ಆ್ಯಕ್ಟ್ರೆಸ್ಗಳು ಇದ್ದಾರೆ ಬಟ್ ನಾನು ಹೇಳ್ತೀನಿ ನಮ್ಮ ಕಾಲೇಜ್ ಡೇಸಲ್ಲಿ ನಾವು ಚೈಲ್ಡ್ಹುಡ್ ಡೇಸಲ್ಲಿ ಬೆಳ್ಕೊಂಡು ಬರ್ತಿರ್ಬೇಕಾದ್ರೆ ನಮಗೆ ಆ ಒಂದು ಕ್ರಾಂತಿನ ಸೃಷ್ಟಿ ಮಾಡೋದಂಥವ್ರೆ ನೀವೇ ಸರ್ ಸೊ ಹಾಗಾಗಿ ದ ಕ್ಲಿಯರ್ ಲೈನ್ ಹಾಕಿದ್ದು ದ ಮ್ಯಾನ್ ಹೂ ಕ್ರಿಯೇಟೆಡ್ ದ ರೆವಲ್ಯೂಷನ್ ಅನ್ಡೌಟೆಡ್ಲಿ ಸರ್ ಎಷ್ಟು ಜನ ನಾನು ಹೇಳ್ದಲ್ಲ ಸಿನಿಮಾ ತಗೋಬೇಕು ಸಿನಿಮಾ ಪ್ಯಾಷನ್ ಆಗಿ ತೊಗೋಬೇಕು ರೆವಲ್ಯೂಷನ್ ಮಾಡೋದಕ್ಕೆ ಸೊಮ್ಮೆ ರಾಮ್ ಮೂರ್ತಿಯವರಿಂದ ಅಂದರೆ ನಾನು ಮೊದಲನೇ ಒಂದು ಸಿನಿಮಾ ಮಹಾಭಾರತ ತೊಗೊಂಡ್ರೆ ಯಶ್ ನಾರಾಯಣವರಿಂದ ಹಿಡ್ದು ರಾಮ್ ಮೂರ್ತಿಯವರಿಂದ ಹಿಡಿದು ಇವತ್ತು ಶೈಲಾಜಾನ್ ಆಗೋರ್ ತನಕ ಇವ್ರುಗಳು ರೆವಲ್ಯೂಷನ್ ಕ್ರಿಯೇಟ್ ಮಾಡಿರೋದ ಹೊರತು ದರ್ಶನ ಅಲ್ಲ ಯಾಕಂದ್ರೆ ಅವತ್ತು ಅವ್ರ್ ಚಾನ್ಸ್ ಕೊಟ್ಟಿದ್ದಕ್ಕೆ ತಾನೆ ನಾನು ಇಲ್ಲಿ ಬಂದು ನಿಂತ್ಕೊಳಕ್ಕಾಗಿದ್ದು ಅಲ್ಲ ಆಗಿ ಆಗೋಣ ತಪ್ಪೇನಿದೆ ಅದರಲ್ಲಿ ಟು ದಮ್ ಪಿ ಎನ್ ಸತ್ಯ ಅಂತ ಡೈರೆಕ್ಟ್ರು ಓಂ ಪ್ರಕಾಶ್ ಅಂತ ಡೈರೆಕ್ಟ್ರು ಇವ್ರುಗಳು ರೆವಲ್ಯೂಷನ್ ಮಾಡಿದ್ದು ದರ್ಶನ್ ಅಲ್ಲ ಒಂದು ವಿಷಯದಲ್ಲಿ ಅಥವಾ ಒಂದು ವಾಕ್ಯದಲ್ಲಿ ಹೇಳಬೇಕಂದ್ರೆ ಒಬ್ಬ ಪ್ರೇಕ್ಷಕನಾಗಿ ಕ್ರಾಂತಿಯಿಂದ ಏನು ನಿರೀಕ್ಷೆ ಮಾಡ್ಬೇಕು ನಾನು ನಗು ಅಳು ಹಾಗೇನೆ ತಾನು ಓದಿರೋಂಥ ಶಾಲೆ ಮೇಲೆ ಅಭಿಮಾನ ಬೆಳೆಸ್ಕೊಳ್ಳೋ ಅಂಥದ್ದು ಒಂದು ನಿರೀಕ್ಷೆ ಮಾಡ್ತೀವಿ ಸೊ ಇಟ್ಸ್ ಗಾಂಡ್ ಬಿ ಒನ್ ಇನ್ಸ್ಪೈರಿಂಗ್ ಹಂಡ್ರೆಡ್ ಒನ್ ಒನ್ ಪರ್ಸೆಂಟ್ ಹಂಡ್ರೆಡ್ ಒನ್ ಒನ್ ಪರ್ಸೆಂಟ್ ಸಿ ಏನಕ್ಕೆ ಕಾನ್ಫಿಡೆನ್ಸ್ ಅಂದಾಗ ಸಿ ನಾವು ಸಿನಿಮಾ ನೋಡಿದ್ದೀವಿ ಯಾರಿಗೂ ನೋಡಿಲ್ಲ ಅದನ್ನು ಆಮೇಲೆ ಇನ್ನೊಂದು ತೊಗೊಳ್ರಿ ಇವತ್ತು ಇವತ್ತೆಲ್ಲೋ ನೋಡ್ತಾ ಇದ್ದಾನೆ ಆ್ಯಕ್ಚುಲಿ ಇವತ್ತು ಏನಾಗಿದೆ ಮೊನ್ನೆ ನಾನು ಅಂದರೆ ಹೆಸ್ರುಗಳು ಬೇಡ ಯಾಕಂದ್ರೆ ಎಕ್ಸಾಂಪಲ್ ಕೊಡಬೇಕಾದಾಗ ಹೆಸ್ರು ಬಂದ್ಬಿಡುತ್ತೆ ಅವಾಗ ಇಲ್ಲಿಗೋ ಕಾಟ್ರ ಆಗುತ್ತೆ ನನಗೆ ತಲೆ ನೋಗ್ತದೆ ಸಿ ಯಾವುದೋ ಒಂದು ಏನು ಇಷ್ಟು ವ್ಯೂ ಆಯಿತು ಅಷ್ಟು ವ್ಯೂ ಆಯಿತು ಹಾಗೆ ಹೀಗೆ ಅಂತೇಳಿ ಸಿ ನಿಮ್ಗೆ ಆ್ಯಕ್ಚುಲಿ ಒಂದು ನೂರು ಮಿಲಿಯನ್ ಹಂಗೇನೋ ಇದೆಯಲ್ಲ ಅದು ಹಾಂ ಒನ್ ಮಿಲಿಯನ್ ಹಂಡ್ರೆಡ್ ಮಿಲಿಯನ್ಸ್ ವಾಟ್ ಎವರ್ ಸಿ ಒಂದು ನೂರು ಮಿಲಿಯನ್ ಯಾವುದೋ ಆಯಿತು ಅಂತಂದ್ಬಿಟ್ಟು ಹೇಳಿದ್ರು ದೊಡ್ಡದಾಗ ಹೇಳ್ತಾರಲ್ಲ ಅದರಲ್ಲಿ ಆ್ಯಕ್ಚುಲಿ ಹತ್ತು ಪರ್ಸೆಂಟ್ ಜನ ಸಿನಿಮಾ ನೋಡಿದಿದ್ರೆ ರೈಟ್ ಆರ್ ರಾಂಗ್ ಪಾಯಿಂಟ್ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ನಾನು ಹೇಳ್ತೀರೋದು ಅಷ್ಟು ಅಲ್ಲ ಟೆನ್ ಪರ್ಸೆಂಟ್ ನೋಡಿದ್ದಿದ್ರೆ ಆ ಸಿನಿಮಾ ಇಟ್ಟು ಮೀಡಿಯಾ ಇಲ್ದಿರ ಈ ಕ್ರಾಂತಿ ತಗೊಂಡ್ರಂತ ಒಂದು ಹೊಸ ಒಂದು ಸ್ಥಾನಕ್ಕೆ ನಿಮ್ಗೆ ಹೇಗೆ ಅನ್ಸುತ್ತೆ ನೋಡಿದಾಗ ಅಲ್ಲಲ್ಲ ಸ್ಥಾನಕ್ಕೆ ಅಂತಂದರೆ ಸಿ ನಾವು ಸಿನಿಮಾ ಯಾವುದೋ ಒಂದು ಸೀಮಿತ ಊರಿಗೆ ನಾವು ಮಾಡಲ್ಲ ಈಗ ನೋಡಿರಿ ಮೈಸೂರವ್ರು ನೋಡಿದ್ರು ಹೊಸಪೇಟೆಯವ್ರ ನಮ್ಮನ್ನು ನೋಡಿದ್ರು ಹುಬ್ಳಿಯವ್ರು ನಮ್ಮನ್ನು ನೋಡಿದ್ರು ಈಗ ಇನ್ನೊಂದು ಊರವ್ರು ನೋಡ್ತಾರೆ ಒಂದು ಐದು ಕಡೆಗಾರು ನೋವು ಬರ್ತೀವ ಕರೆಕ್ಟ್ ಸರ್ ಹೌದು ಅಲ್ಲ ಮಾಡೋಣ ಹಂಗೆ ನೆಕ್ಸ್ಟ್ ನೆಕ್ಸ್ಟ್ ಸಿನಿಮಾ ಬೇರೆ ಏನೋ ಪ್ಲ್ಯಾನ್ ಮಾಡೋಣ ನಾವು ಜನಗಳ ಹತ್ರ ಹೋಗ್ಬೇಕೇ ಹೊರತು ಆವಾಗಲೇ ಜನ ನಮ್ಮ ಸಿನಿಮಾಗೆ ಬರೋದು ನಿಮಗೇನು ಹಬ್ಬಬ್ಬ ಅಂದರೆ ಒಂದು ಕೈ ಹತ್ತು ನಿಮಿಷ ಹಿಂಗೆ ಕೈ ಕೊಡೋಕೆ ನಮ್ಮ ಅಪ್ಪನ ಮನೆ ಸುತ್ತಾ ಹೋಗುತ್ತೆ ನನಗೆ ನೆಟ್ ಟಚ್ ಅವ್ರಿಗೆ ಅದೊಂದು ಒಂದು ಸಿನಿಮಾಗೆ ಕರ್ಕೊಂಡ್ಬರಕಾಗುತ್ತಾ ಅಲ್ವಾ ದೆನ್ ಫ್ಯಾನ್ಸ್ ಸೆಲೆಬ್ರಿಟೀಸ್ ಐ ಡೋಂಟ್ ಯೂಸ್ ದ ವರ್ಡ್ ಫ್ಯಾನ್ಸ್ ಸರ್ ದರ್ಶನ್ ಸರ್ ಅಂತಂದರೆ ಸೆಲೆಬ್ರಿಟೀಸ್ ಅಂತ ಹೇಳ್ತೀನಿ ಸೆಲೆಬ್ರಿಟೀಸ್ ಬಗ್ಗೆ ಏನು ಹೇಳೋಕೆ ಇಷ್ಟಪಡುತ್ತೆ ಸರ್ ಅವರೇ ನನ್ನ ಜೀವಾಳ ಸರ್ ಇದು ಸುಮ್ಮನೆ ಆತ್ಮಷ್ಟೇ ಜೀವ ಅದೇ ದ ವೇ ದೇ ಆರ್ ಸೆಲಿಬ್ರೇಟಿಂಗ್ ಸರ್ ಅದನ್ನ ಒಂದು ಹಬ್ಬ ತರ ಆಚರಣೆ ಮಾಡ್ತಾ ಇದ್ದಾರೆ ಸರ್ ಎಲ್ಲೆಲ್ಲೂ ನೋಡಿದ್ರು ಕೂಡ ಕ್ರಾಂತಿನ ಏನೋ ಒಂದು ಸಿನಿಮಾ ತರ ಅಂತ ನನ್ನ ಕಾಣಿಸ್ತಿಲ್ಲ ಅದು ಪ್ರತಿ ಗಲ್ಲಿಲಾಗಿ ಸರ್ ನೀವು ಹೋಗಿರೋ ಈಗ ಒಂದು ಪ್ರತಿ ಊರಲ್ಲೂ ಕೂಡ ತಗೊಂಡ್ರೆ ನಿಮ್ಗೆ ಒಂದು ಹುಬ್ಳಿಲ ಹಾಸ್ಪಿಟಲ್ ಆಗಿರ್ಬಹುದು ಮೈಸೂರಲ್ಲಿ ಶುರು ಮಾಡಿದಂಥದ್ದು ಇದ್ರಲ್ಲಿ ಹೋಯ್ತು ಅಂದ್ರೆ ಏನೋ ನನ್ನ ದೀಪಾವಳಿ ಹಬ್ಬ ತರ ಆಚರಣೆ ಮಾಡ್ತಿದ್ದಾರೆ ಪಡಾಕಿ ಕಾಣಿಸೋಬಹುದು ನನ್ನ ಕ್ರಾಂತಿ ಕಾಣಿಸ್ತಾ ಇದೆ ಅನ್ನೋ ತರ ಅನ್ಸುತ್ತೆ ಅಂದರೆ ಅವ್ರು ಅದನ್ನೇ ತೋರಿಸ್ಕೊಡ್ತಾರೆ ಅದು ನಿನ್ಗೆ ಯಾರು ಇಲ್ದಿದಾಗ ನಾವು ಇದೀ ಕಣೆ ನೀನು ಹಿಂದೆ ಅಂತ ಶೋ ಬಂದಿದ ಅನುಭವ ಸರ್ ಏ ಇಲ್ಲ ಚೆನ್ನಾಗಿತ್ತು ಗುಡ್ ಮುಂದೆಲ್ಲ ಒಂದು ರಿವೈಸ್ ಆಯ್ತು ಅಷ್ಟೇ ಎವ್ರಿ ಶೋಸ್ ಇಟ್ ಬಿ ರಿವೈಸಿಂಗ್ ಫಾರ್ ಮೀ ಹಾಂ ಓಕೆ ಓ ಇದಂಗೆ ಹೇಳಿದ ಇದಂಗೆ ಹೇಳಿದ್ವಾ ಆಮೇಲೆ ಒಂದೇನಂದ್ರೆ ಈ ಶೋಗೆ ಬಂದು ಏನೋ ಸುಮ್ಮನೆ ಬಣ್ಣದ ಮಾತಾಡೋದಕ್ಕಿಂತ ಈ ಶೋ ನೋಡಿ ಈಗ ಈ ಶೋನಿಂದ ನಾನೊಂದಷ್ಟು ಕಲ್ತ್ಕೊಂಡೋಗ್ಬೇಕು ನೋಡಿದವ್ರಿಗೊಂದಷ್ಟು ಏನಾದ್ರು ಹೇಳ್ಕೊಡ್ಬೇಕು ಸೊ ಈ ಒಂದೇನಾಗುತ್ತೆ ಕೆಟ್ಟದಂತೂ ಮಾಡಕ್ಕೆ ಹೋಗ್ಬಾರ್ದು ನಿಮ್ಗೆ ಒಳ್ಳೇದು ಆಗಲಿಲ್ಲ ಬಿಟ್ಬಿಡಿ ಕೆಟ್ಟದಂತೂ ಮಾಡಕ್ ಹೋಗ್ಬೇಡ್ರಿ ಯಾರಿಗೋ ಏನೋ ಪ್ರವ ಕೊಡೋದು ಇನ್ಯಾರಿಗೋ ಟಾಂಗ್ ಕೊಡೋದು ಬಟ್ ಏನೇ ಆದರೂ ಕೂಡ ಹೆಂಗೆ ಆದರೂ ನಮ್ಗೆ ಕೆಲಸ ಮಾತಾಡ್ಬೇಕಷ್ಟೆ ನಾವುಗಳು ಮಾತಾಡ್ಬಾರ್ದು ಅಂದರೆ ವಾಟ್ ಯು ಆರ್ ವಾಟ್ ಯು ಅರ್ನಿಂಗ್ ಅಂದರೆ ಕಾರ್ ಸೌಂಡ್ ವಿಲ್ ತಲ್ತು ಎವ್ರಿ ಒನ್ ಇಟ್ ವಾವ್ ಪ್ರತಿ ಸಂದರ್ಶನದಲ್ಲೂ ನಾನು ನೋಡ್ತಿರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಏನೋ ಒಂದು ಆಟಮ್ ಬಾಂಬೋ ಈ ಥರ ವಾಕ್ಯಗಳು ನನಗೆ ಸಿಗುತ್ತೆ ನಾನು ಕಾಯ್ತಿರ್ತೀನಿ ಸರ್ ನನಗೆ ಈ ಸಂದರ್ಶನ ಮಾಡೋಕ್ಕೆ ಮುಂಚೆ ಎಕ್ಸಸೈಸಸ್ ಯಾಕೆ ಅಂತಂದರೆ ಎಷ್ಟು ಸಂದರ್ಶನಗಳನ್ನು ನೋಡಿದೆ ಅಂತಂದರೆ ಸರ್ ಅದ್ರಲ್ಲಿ ಫಿಲ್ಟರ್ ಮಾಡಿ ನಾನು ಪ್ರಶ್ನೆ ಕೇಳಬಾರ್ದು ಸರ್ ಅದು ದಟ್ ವಾಸ್ ಒನ್ ಬಿಗ್ ಚಾಲೆಂಜ್ ಟು ಮೀ ಬಿಕಾಸ್ ಈ ಪ್ರಶ್ನೆ ಕೇಳೋಕ್ಕಲ್ಲ ಯಾರೋ ಕೇಳಿಬಿಡಿದ್ದಾರೆ ಈ ಪ್ರಶ್ನೆ ಕೇಳಕ್ಕಾಗಲ್ಲ ಯಾರೋ ಕೇಳಿಬಿಡಿದ್ದಾರೆ ಆ್ಯಂಡ್ ಯು ಯುವರ್ ಅನ್ ವೆರಿನ್ ಪಬ್ಲಿಕ್ ಮ್ಯಾನ್ ವೆರಿನ್ ಜನ ನಿಮ್ಮನ್ನು ಹಿಂಗೆ ಹಿಂಗೆ ಆಲಿಂಗ್ನ ಮಾಡ್ತಾರೆ ಅಷ್ಟು ಜನ ಇರಬೇಕಾದ್ರೆ ಅಷ್ಟು ಜನ ಕೇಳಿದಾರೆ ಅಂತ ಪ್ರಶ್ನೆ ಕೇಳಬೇಕಾದ್ರೆ ಇಟ್ ಇಸ್ ಆಲ್ವೇಸ್ ಅ ಚಾಲೆಂಜ್ ಬಟ್ ಟ್ರೂಲಿ

We'll be right <laughs> back.